ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ವಿಶೇಷವಾಗಿ ಹಣಕಾಸಿನ ಬಗ್ಗೆ ಜೀವನದಲ್ಲಿ ಸಮೃದ್ಧಿ ಬಗ್ಗೆ ಆಲ್ರೆಡಿ ಮಾತಾಡಿದ್ದೆ ತೊ ಅದನ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ಕೊಡೋಕೆ ಇವತ್ತು ಪ್ರಯತ್ನ ಖಂಡಿತ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೆ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಸೊ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಮೇಡಮ್ ಒಂದು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಹೊಸ ಕ್ಯಾಲೆಂಡರ್ ವರ್ಷ ಈಗ ಬದಲಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗು ಪರ್ಸನಲ್ ಅಲ್ಲ ಪರ್ಸನಲ್ ಆಗಿ ನಿಮಗೆ ಯಾವ ರೀತಿಯ ತೊಂದರೆ ಕೊಡ್ಬೋದು ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ನಿಮರಾಲಜಿ ಪ್ರಕಾರ ಅಷ್ಟೋ ಪ್ರಕಾರ ನಿಮಗೆ ಹೇಳಲಿಕ್ಕೆ ಅಂತೂ ಮಾಡಿದ್ದೇನೆ ರೈಟಾ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಫಾಲೋ ಮಾಡೋರು ತೀರಾ ಕಡಿಮೆ ಯಾಕಂದರೆ ಅವರು ಎಲ್ಲ ಚಾನಲ್ಲಲ್ಲಿ ಕೂಡ ಅದನ್ನೇ ನೋಡ್ತಾ ಇರ್ತಾರೆ ನಮ್ಮ ನಮ್ಮ ರಾಶಿಗೆ ಏನು ಹೇಳಿರ್ತಾರೆ ನಮ್ಮ ರಾಶಿಗೆ ಏನು ಹೇಳಿರ್ತಾರೆ ರೈಟ್ ತಾನೆ ಓಕೆನಾ ಎಲ್ಲಿ ಒಳ್ಳೇದುಂಟು ಅದನ್ನು ಪಿಕ್ ಮಾಡ್ತಾರೆ ಅದು ಇದು ವಿಚಾರ ಬೇರೆ ಓಕೆ ಎನಿವೆ ಇರ್ಲಿ ಅದ್ರೂ ಕೂಡ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನಂಬರ್ ಒಂದು ಸೆವೆನ್ ಅಲ್ವಾ ಅಂದರೆ ಕೇತುವಿಗೆ ಸಂಬಂಧಪಟ್ಟದ ಅಂಕೆ ಇದು ರೈಟಾ ಕೇತುವಿಗೆ ಸಂಬಂಧ ಅಂಕೆ ಈ ವರ್ಷ ಪೂರ್ತಿ ಅದು ಕೆಲಸ ಮಾಡ್ತೀನಿ ಕೇತು ಬಂದು ಅದು ಆಧ್ಯಾತ್ಮದ ರೀತಿಯಲ್ಲಿ ಅಥವಾ ಕೇತು ಬಂದು ರೂಟ್ ಅಂತ ಕರಿತೇವೆ ಆಧ್ಯಾತ್ಮ ಅಂತ ಕರಿತೇವೆ ಡೆಪ್ತ್ ಅಂತ ಕರಿತೇವೆ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕೇತು ಅಂತ ಕೆಲಸ ಮಾಡ್ತಾನೆ ಕೇತು ಅಂದ್ರೆ ಕುಜವತ್ ಕೇತು ಅಂತ ಕರೀತಾರೆ ಅದರ ಅರ್ಥ ಏನಂದ್ರೆ ಕೇತು ಅಂದ್ರೆ ಅಗ್ನಿ ಕೂಡ ಹಾಗಾದ್ರೆ ಅಗ್ನಿಗೆ ಕೇತು ಕೆಲಸ ಮಾಡ್ತಾನೆ ಆದ್ರಿಂದ ಅಗ್ನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಸಮೇತ ಕಾಡಬಹುದು ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಕರೆಂಟ್ ಎಲೆಕ್ಟ್ರಿಕ್ ಗೆ ಸಂಬಂಧಪಟ್ಟ ತೊಂದರೆಗಳು ಅಗ್ನಿಗೆ ಸಂಬಂಧಪಟ್ಟ ತೊಂದರೆಗಳು ಯುದ್ಧ ಭೀತಿಗಳು ನಡೆಯುವಂಥದ್ದು ಗಡಿ ವಿವಾದ ನಡೆಯುವಂಥದ್ದು ಇದೆಲ್ಲ ಮೇ ಬಿ ಇರುವ ಸಾಧ್ಯತೆ ತೀರಾ ಜಾಸ್ತಿ ನಿಮ್ಗೂ ಕೂಡ ಹಾಗೇನೆ ಯಾರಿಗೆಲ್ಲ ಸಾಲದಲ್ಲಿ ತುಂಬಾ ಬಿದ್ದು ಬಿಟ್ಟಿದಾರೆ ಸಾಲದ ವಿಚಾರದಲ್ಲಿ ಸಮಸ್ಯೆಗಳು ಸಾಲ ಕಟ್ಲಿಕ್ಕೆ ಆಗದಿರುವಂತದ್ದು ಇದೆಲ್ಲ ಸಮಸ್ಯೆಗಳು ಈ ವರ್ಷ ಬಂದೇ ಓಕೆನಾ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ನಿನ್ನೆ ಯಾವಾಗ ವರ್ಷ ಸ್ಟಾರ್ಟ್ ಆಯ್ತು ಅವಾಗ ನಿನ್ನೆ ಚಂದ್ರ ಅಲ್ವಾ ಜಾತಕದಲ್ಲಿ ಚಂದ್ರ ಗೋಚರದಲ್ಲಿ ಚಂದ್ರ ಅಶ್ವಿನಿ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಅದು ಕೂಡ ಕೇತುವಿಗೆ ಸಂಬಂಧಪಟ್ಟದೆ ಎರಡು ಕಡೆ ಡಬಲ್ ಎನರ್ಜಿ ಆಯಿತು ಕೇತು 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 ಕೇತುವಿಗೆ ಸಂಬಂಧಪಟ್ಟಂತ ಎನರ್ಜಿಯಲ್ಲಿ ಬರಲಿಕ್ಕೆ ಶುರು ಆಯಿತು ಹಾಗಾದ್ರೆ ಇಲ್ಲಿ ಇಲ್ಲಿ ಬ್ಯಾಲೆನ್ಸ್ ಸ್ಟೇಜ್ ಅನ್ನ ನಾವು ಕಾಯ್ದುಕೊಳ್ಬೇಕು ಈಗ ಎಲ್ಲ ರೀತಿಯಲ್ಲಿ ಬ್ಯಾಲೆನ್ಸ್ ಆಗ್ಬೇಕಪ್ಪ ನನಗೆ ಅಂತ ಸಮಸ್ಯೆಗಳು ಬರಬಾರ್ದು ಅಂದಾಗ ಇರುವಂಥ ಏಕೈ ಚಿಕ್ಕ ಮಾರ್ಗ ಅಂದ್ರೆ ಅಧ್ಯಾತ್ಮ ರೈಟಾ ಓಕೆ ಅಧ್ಯಾತ್ಮಲ್ಲಿ ಹೋಗುವಂಥದ್ದು ದೇವಸ್ಥಾನಕ್ಕೆ ಹೋಗುವಂಥದ್ದು ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು ಒಂದಷ್ಟು ರಹಸ್ಯಗಳನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥದ್ದು ನೀವು ಏನಿದ್ದೀರಾ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ ನೀವು ಯಾಕೆ ಬಂದಿದ್ದೀರಾ ಲೈಫಲ್ಲಿ ಏನು ಅಚೀವ್ ಮಾಡ್ಲಿಕ್ಕೆ ಉಂಟು ನಿಮಗೆ ಎಲ್ಲಿಂದ ಬಂದಿದ್ದೀರಾ ನಿಮ್ಮ ಮುಂದಿನ ಏನು ಯಾವ ರೀತಿಯದ ಕೆಲಸ ಮಾಡ್ತು ಇದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಧ್ಯಾತ್ಮಲ್ಲಿ ಹೋಗಿ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಥವಾ ಭಗವದ್ಗೀತೆಯನ್ನ ಓದಿ ತಿಳ್ಕೊಂಡು ಅದರಲ್ಲಿ ಏನು ಬರ್ತೀವಿ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಥವಾ ನೀವು ಯಾವ ಕಾರ್ಯಕ್ಷೇತ್ರದಲ್ಲಿ ಇದ್ದೀರಾ ಕಾರ ಯಾವ ಫೀಲ್ಡ್ ಗೆ ಸಂಬಂಧಪಟ್ಟು ಅದರಲ್ಲಿ ಅದರ ರೂಟ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಸೊ ಇದನ್ನ ನೀವು ಮಾಡ್ತಾ ಮಾಡ್ತಾ ಹೋದಾಗ ಈ ವರ್ಷ ಈ ಒಂದು ವರ್ಷದಲ್ಲಿ ಅದೇನು ದೊಡ್ಡ ಸಮಸ್ಯೆ ಬರಬೇಕು ಅದು ಬರಲ್ಲ ನಿಮಗೆ ನಾನೊಂದು ಒಂದಂತೂ ಪ್ರಾಕ್ಟಿಕಲ್ ಆಗಿ ನೋಡಿದ್ದೇನೆ ಯಾರೆಲ್ಲ ತುಂಬ ಸಮಸ್ಯೆಯನ್ನು ಅನುಭವಿಸುವಂತಹ ವ್ಯಕ್ತಿಗಳು ತುಂಬ ಸಮಸ್ಯೆ ಗೊತ್ತಿಲ್ಲದ ಸಮಸ್ಯೆ ಆನಂತರ ಕೆಲವೊಮ್ಮೆ ಅಗೋಚರವಾಗಿ ಬರುವಂಥ ಸಮಸ್ಯೆಗಳು ಗೊತ್ತಿಲ್ಲಪ್ಪ ಈ ಸಮಸ್ಯೆ ಯಾಕೆ ಬರ್ತಾ ಉಂಟು ನಾನು ಏನು ಮಾಡಿದ್ದೇನೆ ಗೊತ್ತಾಗ್ತಾನೆ ಇಲ್ಲ ಯಾವುದೇ ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ ಇಂಥದೆಲ್ಲ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವವರು ಇವತ್ತಿಗೆ ಜ್ಯೋತಿಷ್ಯ ವಾಸ್ತು ಸಂಖ್ಯಾಶಾಸ್ತ್ರ ಇಂತಹ ಕೆಲವು ರಹಸ್ಯ ವಿದ್ಯೆಗಳನ್ನ ಕಲಿತಾ ಕಲಿತಾ ತಮ್ಮನ್ನು ತಾವೇ ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ದಾರೆ ತಮ್ಮನ್ನು ತಾವೇ ಮೇಲ್ ಮೇಲ್ಮಟ್ಟಕ್ಕೆ ಕೊಂಡೊಯ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಸಾಲ್ವ್ ಆಗ್ತಾ ಇರುವಂಥದ್ದು ಒಂದಷ್ಟು ತೊಂದರೆಗಳು ನಿವಾರಣೆ ಆಗ್ತಾ ಇರುವಂತಹ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಹೇಳ್ತೀನಿ ಈ ವರ್ಷ ನೀವು ಈ ವರ್ಷದ ಮಟ್ಟಿಗೆ ನಿಮಗೆ ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ ಆಧ್ಯಾತ್ಮ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಆಧ್ಯಾತ್ಮ ಬಿಟ್ರೆ ಬೇರೆ ಮಾರ್ಗ ಇಲ್ಲ ಆಧ್ಯಾತ್ಮದಲ್ಲೇ ಹೋಗಬೇಕು ರಹಸ್ಯ ವಿದ್ಯೆಗಳನ್ನು ಕಲಿಬೇಕು ಒಂದಷ್ಟು ಪುಸ್ತಕಗಳನ್ನು ಓದಬೇಕು ದೇವಸ್ಥಾನಕ್ಕೆ ಹೋಗಬೇಕು ಗುರು ಹಿರಿಯರ ಸೇವೆ ಮಾಡಬೇಕು ಅವರಿಗೆ ರೆಸ್ಪೆಕ್ಟ್ ಮಾಡಬೇಕು ಇದರ ಮುಖಾಂತರ ನಿಮಗೆ ಈ ವರ್ಷದ ಮಟ್ಟಿಗೆ ಅದೇನು ಸಮಸ್ಯೆ ಬರಲಿಕ್ಕೆ ಉಂಟು ನಿಮ್ಮ ಜಾತಕದಲ್ಲಿ ಈವನ್ ನಿಮ್ಮ ಜಾತದಲ್ಲಿ ಕೇತು ಎಲ್ಲಿದ್ದಾನೆ ಅದಕ್ಕೆ ಸಂಬಂಧ ಏನು ಸಮಸ್ಯೆ ಬರಲಿಕ್ಕೆ ಉಂಟು ಆ ಸಮಸ್ಯೆಗಳು ಬರಲ್ಲ ವಿಶೇಷವಾಗಿ ಕೇತು ಏನು ಮಾಡ್ತಾನೆ ಯಾತೋ ಆಧ್ಯಾತ್ಮಲ್ಲಿ ಹೋಗಬೇಕಿಲ್ಲ ಆರೋಗ್ಯದ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ತೊಂದರೆಗಳನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಆತ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಲ್ಲ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಕೇತುವಿನಿಂದ ತೊಂದರೆಗಳಾಗಾದ್ರೆ ಏನಾಗುತ್ತೆ ಯಾವುದೇ ಒಂದು ಡಿಸೀಸ್ ಬಂತೀಗ ಬಟ್ ಕೇತುವಿನ ಒಂದು ಸಮಯ ನಡೀತಾ ಉಂಟು ಅದು ಕ್ರೋನಿಕ್ ಡಿಸೀಸ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಅದರ ಜೊತೆಗೆ ಕೊರೋನಾದ ಬಗ್ಗೆ ಕೊರೋನಾದ ಬಗ್ಗೆ ಆಲ್ರೆಡಿ ನಾನು ಪ್ರಿಡಿಕ್ಟ್ ಮಾಡಿದ್ದೇನೆ ಕೊರೋನಾದ ಬಗ್ಗೆ ತುಂಬಾನೇ ಊಹಾಪೋಹಗಳಿಗೆ ಬರ್ತಾ ಉಂಟು ತುಂಬಾ ಅದನ್ನ ಹೈಲೈಟ್ ಮಾಡ್ತಾ ಉಂಟು ಕೊರೋನಾ 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 ಅಂತ ಈ ಪರಿಸ್ಥಿತಿ ಇರ್ತದೆ ಇದರ ಬಗ್ಗೆ ನಾನು ಆಲ್ರೆಡಿ ಒಂದು ಒಂದು ವಾರದ ಮುಂಚೆನೆ ಯೂಟ್ಯೂಬ್ ಅಲ್ಲಿ ಪ್ರಿಡಿಕ್ಟ್ ಮಾಡಿದ್ದೇನೆ ಕೊರೋನಾದ ಬಗ್ಗೆ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡ್ಕೊಳ್ಬಹುದು ನೀವು ಆರಾಧ್ಯ ಅಷ್ಟು ಯೂಟ್ಯೂಬ್ ಇದೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಕೊರೋನಾದ ಪ್ರಿಡಿಕ್ಷನ್ ಏನಿರುತ್ತೆ ಅಂತ ಕೊರೋನಾದ ಪ್ರಿಡಿಕ್ಷನ್ ಇಷ್ಟೇ ಇರುವಂತದ್ದು ನಮಗೆ ಬಂದಂತಹ ಆನ್ಸರ್ ಅಥವಾ ಏನಂದ್ರೆ ಈ ವರ್ಷ ಕೊರೋನಾದಿಂದ ಅಷ್ಟೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗುವುದಿಲ್ಲ ಕೊರೋನಾದ ಮುಖಾಂತರ ತೊಂದರೆಗಳು ಬರುವ ಸಾಧ್ಯತೆ ತೀರಾ ಕಡಿಮೆ ಅಂತ ಇಂಡಿಕೇಶನ್ ಉಂಟು ಅದರಿಂದಾಗಿ ಅದು ಎಲ್ಲ ಹಾಗೆ ಬಂತು ಹೀಗೆ ಹೋಯ್ತು ಅಂತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವುದಿಲ್ಲ ಅಂತಲೇ ಇಂಡಿಕೇಶನ್ ಇದೆ ನಿಮ್ಗೆ ನಾನು ಪ್ರಿಡಿಕ್ಷನ್ ಬಗ್ಗೆ ಕೊರೋನಾ ಮೂರನೇ ಅಲೆ ಬರುವಾಗಲೂ ಪ್ರೆಡಿಕ್ಷನ್ ಮಾಡಿ ತೋರಿಸಿದ್ದೇನೆ ಅಲ್ಲಿ ಕೂಡ ಏನು ಆಗುದಿಲ್ಲ ಅಂತ ಓಮಿಕ್ರಾನ್ ಅಂತ ಓಮಿಕ್ರಾನ್ ಎಂದು ವೈರಸ್ ಬಂದಾಗಲೂ ಕೂಡ ಪ್ರೆಡಿಕ್ಟ್ ಮಾಡಿ ತೋರಿಸಿದ್ದೇನೆ ಅದರಲ್ಲಿ ಕೂಡ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಆನಂತರ ಈಗ ಕೊರೋನಾ ನಾಲ್ಕನೇ ಅಲೆ ಬಗ್ಗೆ ತುಂಬಾನೇ ತುಂಬಾನೇ ಜನಗಳು ಏನ್ ಮಾಡ್ತಾರೆ ಅದ್ರ ಬಗ್ಗೆ ತುಂಬಾನೇ ಭೀತಿಯನ್ನ ಹುಟ್ಟಿಸಿಕೊಂಡಿರುವುದರಿಂದ ಮಾಧ್ಯಮಗಳು ಭೀತಿಯನ್ನ ಹುಟ್ಟಿಸೋದ್ರಿಂದ ನಾನು ಹೇಳ್ತೀನಿ ಕೊರೋನಾ ನಾಲ್ಕನೇ ನಾಲ್ಕನೇಲ್ಲೇ ಅಂಥ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲ್ಲ ಮೇ ಬಿ ಬರೋದೇ ಇಲ್ಲ ಬಂದರೂ ಹಾಗೆ ಬಂತು ಹೀಗೆ ನಿಮಗೆ ನಿಮಗಂತೂ ಗೊತ್ತಾಗಲ್ಲ ಒಂದು ಸಾಧಾರಣ ಮಟ್ಟಿಗೆ ಬಂದು ಕಾಡುವಂಥ ಸಾಧ್ಯತೆಗಳು ಅದು ಬಿಟ್ಟರೆ ಬೇರೆ ಯಾವುದೇ ಗಂಭೀರವಾದ ಸಮಸ್ಯೆಗಳು ಇದರಿಂದ ಬರುವುದೇ ಇಲ್ಲ ಅಂತ ಹೇಳ್ತೇನೆ ಅಥವಾ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಈ ಪ್ರಿಡಿಕ್ಷನ್ ಯಾವ ರೀತಿ ಮಾಡ್ತೇವೆ ಅಂದರೆ ನಾವು ಈ ಪ್ರಿಡಿಕ್ಷನ್ ಮಾಡಬೇಕಾದ್ರೆ ಒಂದಷ್ಟು ಅದಕ್ಕೆ ಒಂದು ಕೆಲಸ ಅದಕ್ಕೆ ಒಂದು ಪ್ಯಾರಾಮೀಟರ್ಸ್ ಇದೆ ಅದನ್ನು ಇಟ್ಕೊಂಡು ನಾವು ಪ್ರಿಡಿಕ್ಷನ್ ಮಾಡ್ತೇವೆ ಆ ಪ್ರಿಡಿಕ್ಷನ್ ಯಾವತ್ತೂ ಕೂಡ ಸುಳ್ಳಾಗಿರುವಂಥದ್ದು ನಮ್ಮಲ್ಲಿ ಇಲ್ಲವೇ ಇಲ್ಲ ಸೊ ಇದನ್ನು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಪ್ರಿಡಿಕ್ಷನ್ ಯಾವ ರೀತಿ ಇರುತ್ತೆ ಅಂತ ಸೊ ಅರ್ಥ ಮಾಡ್ಕೊಳ್ಳಿ ಬರೆದಿಟ್ಕೊಳ್ಳಿ ಚೆಕ್ ಮಾಡಿ ಇಯರ್ ಎಂಡ್ ಆದಾಗ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಭಾಳ ಚೆನ್ನಾಗಿರುತ್ತೆ ರೈತನೇ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ ಮೂರನ್ನು ಪರಮಾಡಿಕೊಂಡಾಗಿದೆ ಆಲ್ರೆಡಿ ಅದರ ಜೊತೆಗೆ ಇಪ್ಪತ್ತ್ಮೂರಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಒಂದಷ್ಟು ಸಾಲ ಸೋಲದಿಂದ ಮೇಲೆ ಬರಬೇಕು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು ಸರಿ ಮಾಡ್ಕೊಳ್ಬೇಕು ಅಥವಾ ನಿಮ್ಮ ಒಂದು ಮ್ಯಾರಿಡ್ ಲೈಫಲ್ಲಿ ತೊಂದರೆ ಇದೆ ಅಥವಾ ನಿಮ್ಮ ಒಂದು ಅಲ್ಲಿ ಪ್ರಾಬ್ಲಮ್ ಇದೆ ಮಕ್ಕಳ ವಿಚಾರ ಸಮಸ್ಯೆ ಅದೆಲ್ಲವನ್ನು ನಿವಾರಣೆ ಮಾಡಿಕೊಳ್ಳಿ ಮಾಡಿಕೊಳ್ಳೇಬೇಕೆನ್ನುವ ಒಂದು ತೀವ್ರ ಇಚ್ಛೆಯನ್ನು ಇಟ್ಟುಕೊಳ್ಳಿ ಒಂದು ನಿರ್ಧಾರಗಳನ್ನು ನಿಮ್ಮಲ್ಲಿ ನಿಮ್ಮ ಮನಸ್ಸಲ್ಲಿ ಹಾಕ್ಕೊಳ್ಳಿ ಒಂದು ಗುರಿಯನ್ನು ಇಟ್ಟುಕೊಳ್ಳಿ ಒಂದು ಗುರುವನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರ ಮುಖಾಂತರ ಈ ವರ್ಷ ಏನುಂಟು ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅತ್ಯುತ್ತಮವಾದ ಒಂದು ಸಮಯ ಅಂತ ಹೇಳ್ತೇನೆ ಸೊ ಇದನ್ನು ನೀವು ಫಾಲೋ ಮಾಡಿದಾಗ ಅತ್ಯುತ್ತಮವಾದ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರುತ್ತೆ ವರ್ಕ್ ಅಂತೂ ಆಗಿ ಆಗುತ್ತೆ ರೈತನ ಓಕೆನಾ ಸೊ ಭಾಳ ಭಾಳ ಫೇವರಬಲ್ ಆಗಿರ್ತಾರೆ ರೈಟ್ ಅನ್ ಓಕೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ

ಇಶಾನ್ ಶೆಟ್ಟಿ ಓಕೆ ಓಕೆ ಇದು ಇದು ಮಾತ್ರ ಆರೋಗ್ಯದಲ್ಲಿ ತುಂಬಾನೇ ಸಮಸ್ಯೆ ಅನುಭವಿಸ್ತಂದ್ ಇಂಡಿಕೇಶನ್ ಆಲ್ರೆಡಿ ಉಂಟಲ್ಲಮ್ಮ ಏನ್ ಮಾಡ್ತೀರಾ ಅಷ್ಟು ಸುಲಭ ಅಲ್ಲ ಅದ ಹೇಳುದು ಈಗ ನಾಲ್ಕನೇ ವಯಸ್ಸಮ್ಮ ಇದಕ್ಕೆ ನೋಡಿಮ್ಮ ನಾನು ಒಂದು ಮಾತಂತ ಹೇಳ್ತೀನಮ್ಮ ಈಜಾದಾಗ ಈ ಸ್ವಲ್ಪ ಮಟ್ಟಿಗೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ನೆಗೆಟಿವ್ ಜಾತಕ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಉಂಟು ಈ ಜಾತಕದಲ್ಲಿ ನಾನು ಹೇಳೋದಾದ್ರೆ ಅವರ ಮನೆಯಲ್ಲಿ ವಾಸ್ತು ಪ್ರಿಪೇರ್ ಮಾಡ್ಕೊಳ್ಳಿ ಕೇಳಿಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಇಲ್ಲಾಂದ್ರೆ ತುಂಬಾ ಸಮಸ್ಯೆ ಕ್ರಿಯೇಟ್ ಆಗುತ್ತಮ್ಮ ಇದು ತುಂಬಾ ಸುಲಭ ಅಲ್ಲಮ್ಮ ರೈಟ್ ಬೇರೆ ಯಾವುದೇ ಯಾವುದೇ ಒಂದು ಸಾಧಾರಣ ರೆಮಿಡಿ ಈ ಜಾತಕಕ್ಕೆ ಕೆಲಸ ಮಾಡುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಮ್ಮ ಅದಕ್ಕೋಸ್ಕರ ಅವ್ರಿಗೆ ದಯವಿಟ್ಟು ಹೇಳ್ತೀನಿ ನಾನು ಮನೆಯಲ್ಲಿ ವಾಸ್ತುನೇ ಪ್ರಿಪೇರ್ ಮಾಡ್ಬೇಕು ಅದ್ರ ಮುಖಾಂತರ ನಾ ಮಗುವಿಗೆ ಏನು ಸಮಸ್ಯೆ ಬರ್ತಾ ಉಂಟು ಅದು ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಅಮ್ಮ ಕ್ರಿಟಿಕಲ್ ಪ್ರಾಬ್ಲಮ್ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಅಂತಮ್ಮ ದಯವಿಟ್ಟು ನಾನು ಹೆದರ್ಸ್ತಾ ಇಲ್ಲ ಜಾತಕ ಆ ಕತೆ ಹೇಳ್ತಾ ಉಂಟಮ್ಮ ಏನು ಮಾಡುವಾಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮನೆಯನ್ನ ವಾಸ್ತು ಪ್ರಕಾರ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಸಿನ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟಮ್ಮ ಇಷ್ಟು ಮಾಡ್ಕೊಳ್ಳಿ ತಾಯಿ ಮಾಡ್ಕೊಳ್ತಾ ಎಸ್ ಅಮ್ಮ ಒಳ್ಳೇದಾಗ್ಲಿ ನಿಮ್ಮ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬಾ ಧನ್ಯವಾದಗಳಮ್ಮ ಓಕೆ ರೈಟ್ ಅಥವಾ ನೋಡಿ ಕೆಲವೊಮ್ಮೆ ಏನಾಗುತ್ತೆ ಜಾತಕ ತುಂಬಾ ಪ್ರಾಬ್ಲಮೆಟಿಕ್ ಇರುತ್ತೆ ಆಯ್ತಾ ಸೊ ಸಾಧಾರಣವಾಗಿ ನಾನೇನಾದ್ರೂ ಕಾಳುಗಳಿಂದ ನಿವಾರಿಸಿ ಬೆಳೆಗಳನ್ನ ನಿವಾರಿಸಿ ಹೇಳ್ಬೋದು ಬಟ್ ಅದು ತುಂಬ ಕೆಲಸ ಮಾಡುವುದಿಲ್ಲ ಕೆಲವೊಂದು ಬರ ಯಾಕೆಂದರೆ ಕ್ರೋನಿಕ್ ಡಿಸೀಸ್ ಆಗಿರುವಾಗ ಮನೆಯಲ್ಲಿ ವಾಸ್ತುವನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ ಮನೆ ವಾಸ್ತುವನ್ನ ಪ್ರಿಪೇರ್ ಮಾಡಿದಾಗ ಮನೆಯಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಂತೆ ಆ ಒಂದು ಝೋನ್ ಇರ್ತದೆ ಅದನ್ನ ನಾವು ಉತ್ತರದ ಈಶಾನ್ಯ ಭಾಗ ಅಂತ ಕರಿತೀವಿ ಉತ್ತರದ ಈಶಾನ್ಯ ಭಾಗ ಯಾವಾಗ ಪ್ರಾಬ್ಲಮೆಟಿಕ್ ಆಗಿರ್ತದೆ ಉತ್ತರದ ಈಶಾನ್ಯ ಭಾಗ ಯಾವಾಗ ಸಮಸ್ಯೆಗಳಾಗಿರ್ತದೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿನೇ ಕಾಡಿಗೆ ಸ್ಟಾರ್ಟ್ ಆಗಿದೆ ಆಗ ಆ ಪಾಟನ್ನು ಸರಿ ಮಾಡಿಕೊಳ್ಳುವುದು ಅಷ್ಟೇ ಅಲ್ಲದೆ ಮನೆ ಪೂರ್ತಿ ವಾಸ್ತುವನ್ನು ಬ್ಯಾಲೆನ್ಸ್ ಒಂದು ಪ್ರಯತ್ನವನ್ನು ಮಾಡಿದಾಗ ಈ ಒಂದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಏನು ಬರ್ತಾ ಉಂಟು ಅದರಿಂದ ಮೇಲೆ ಬರಲಿಕ್ಕೆ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ರೈಟ್ ಪ್ರಯತ್ನ ಮಾಡಿ ನೋಡಬೇಕು ಅದೇ ರೀತಿ ಈ ಜಾತಕಕ್ಕೆ ಏನು ಇಶಾನ್ ಶೆಟ್ಟಿ ಅನ್ನೋ ಒಂದು ಜಾತಕ ಜಾತಕದಲ್ಲಿ ಕೂಡ ನೋಡಲಿಕ್ಕೆ ಹೋದ್ರೆ ಅಲ್ಲಿ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಬಹಳಷ್ಟು ಬ್ಯಾಡ್ ಬ್ಯಾಡ್ ಆಗಿ ಅಲ್ಲಿ ಇನ್ಫ್ಲೂಯನ್ಸ್ ಆಗಿರುವಂಥದ್ದು ಮಾರಕಸ್ಥಾನ ಇನ್ಫ್ಲಯನ್ಸ್ ಆಗಿರುವಂತದ್ದು ದುಸ್ಥಾನ ಇನ್ಫ್ಲುಸ್ ಆಗಿರುವಂಥದ್ದು ಲಗ್ನಾಧಿಪತಿನೇ ಹನ್ನೆರಡನೇ ಮನೆಗೆ ಹೋಗಿರುವಂಥದ್ದು ಕಡೆ ಬಹಳಷ್ಟು ತೊಂದರೆಗಳು ಇದರಲ್ಲಿ ಒಂದು ಹೆಸರನ್ನ ಚೇಂಜ್ ಮಾಡಿಕೊಂಡು ಕೂಡ ನಾವೇನಾದ್ರೂ ಪರಿಹಾರ ಕೊಡೋಣ ಹೆಸರನ್ನ ಎಷ್ಟೇ ಚೇಂಜ್ ಮಾಡಿದ್ರು ಕೂಡ ಅದು ಕನೆಕ್ಷನ್ ಬರೋದು ದುಸ್ಥಾನಗಳಿಗೆ ಇಂಥ ಪರಿಸ್ಥಿತಿ ಈ ಜಾತಕದಲ್ಲಿ ಇರುವಂಥದ್ದು ಓಕೆ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ಬಂದ್ ಬೇಡ ಈಗ ಏನಾಗುತ್ತೆ ನಮಗೆ ಎಲ್ಲ ಒಂದ್ ಕಡೆ ತುಂಬಾ ಜೀವನದಲ್ಲಿ ಸಮೃದ್ಧಿ ಬೇಕು ಅಲ್ವಾ ಎಲ್ಲರೂ ಬಯಸ್ತಾರಪ್ಪ ಈ ವರ್ಷ ಬೇಕು ಅಂತ ಇಟ್ಕೊಳ್ಳಿ ಈ ವರ್ಷ ನೋಡಿ ಈ ವರ್ಷಕ್ಕೆ ಸಂಬಂಧಪಟ್ಟ ನಾನು ಹೇಳ್ತೀನಿ ನಿಮಗೆ ಒಂದು ಪ್ಲಾನ್ ಮಾಡ್ಕೊಳ್ಳಿ ಒಂದು ಪೇಪರ್ ಬರೆದಿಟ್ಕೊಳ್ಳಿ ಒಂದು ಬುಕ್ಕಲ್ಲಿ ಬರ್ದುಕೊಳ್ಳಿ ನನಗೆ ಇಂತಹ ಅಚೀವ್ಮೆಂಟ್ ಈ ವರ್ಷಕ್ಕೆ ಬೇಕಪ್ಪ ನಾನು ಇದನ್ನ ಮಾಡಲಿಕ್ಕೆ ರೆಡಿ ಇದ್ದೇನೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತೇನೆ ಇಯರ್ ಎಂಡ್ ಆಗೋದ್ರೊಳಗೆ ನಾನು ಇಂಥ ಒಂದು ವಿಷಯದಲ್ಲಿ ಗೆದ್ದು ಬಿಡ್ತೇನೆ ಅಂತ ನೀವು ಅದನ್ನು ಬರ್ಕೊಂಡಿಡಿ ಅಂತ ಹೇಳ್ತೇನೆ ಈಗ ಉದಾಹರಣೆಗೆ ಸಾಲದ ಸಮಸ್ಯೆ ಉಂಟು ಅದರಲ್ಲಿ ಮೇಲೆ ಬರಬೇಕು ನಾನು ಸಾಲವನ್ನು ತೀರಿಸಬೇಕು ನಾನು ಏನಾದರೂ ಮಾಡಿ ಅಥವಾ ಕಾರ್ಯಕ್ಷೇತ್ರದ ಸಮಸ್ಯೆ ಉಂಟು ಒಂದು ಅಚೀವ್ಮೆಂಟ್ ಮಾಡ್ತೇನೆ ಕಾರ್ಯಕ್ಷೇತ್ರದಲ್ಲಿ ಈ ಮಟ್ಟಕ್ಕೆ ನನಗೆ ಹೋಗಲೇಬೇಕು ಅನ್ನೋ ಒಂದು ತೀವ್ರ ಇಚ್ಛೆಯನ್ನು ಇಟ್ಕೊಂಡು ಕೂಡ ನೀವು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಬರೆದಿಟ್ಕೊಳ್ಳಿ ಒಂದು ಗುರಿಯನ್ನು ಇಟ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ತುಂಬಾ ಚೆನ್ನಾಗಿ ಅದು ಕೆಲಸ ಮಾಡ್ತೇನೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದಾಗ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದ್ದಾಗ ಮದುವೆ ವಿಚಾರ ಪ್ರಾಬ್ಲಮ್ ಇದ್ದಾಗ ಅದು ಬೇರೆ ಯಾವುದೇ ಬಾಹ್ಯ ರೀತಿಯಲ್ಲಿ ನಿಮಗೆ ಸಮಸ್ಯೆಗಳಿದ್ದಾಗ ಅದನ್ನ ಒಂದು ಪೇಪರಲ್ಲಿ ಅಲ್ಲಿ ಬರ್ಕೊಳ್ಳಿ ನಾನು ಇದರಲ್ಲಿ ಸಾಧನೆಯನ್ನ ಮಾಡಬಲ್ಲೆ ಈ ಒಂದು ಈ ಒಂದು ವಿಚಾರದಲ್ಲಿ ಬರುವ ಡಿಸೆಂಬರ್ನೊಳಗಡೆ ನಾನು ಗೆಲುವನ್ನು ಹಂಡ್ರೆಡ್ ಪರ್ಸೆಂಟ್ ಸಾಧಿಸ್ತೇನೆ ಇಟ್ಟುಕೊಳ್ಳಿ ಅಂತ ಹೇಳ್ತೇನೆ ಜೊತೆಗೆ ಆ ಗುರಿಯನ್ನು ಇಟ್ಕೊಳ್ಳಿ ಒಂದು ಗುರುವನ್ನ ಫಾಲೋ ಮಾಡಿ ಯಾರನ್ನು ಬೇಕಾದ್ರೂ ಫಾಲೋ ಮಾಡಿ ಗುರುವನ್ನ ಫಾಲೋ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡುತ್ತೆ ಇದು ವಿಚಾರ ಗೊತ್ತಾಯ್ತು ಇಟ್ಕೊಳ್ತೀನಪ್ಪ ಕರೆಯಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ನಾವು ಬಳ್ಳಾರಿಯಿಂದ ಉಷಾ ಅಂತ ಹೇಳಿ ಸರ್ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಮಗನ್ ಬಗ್ಗೆ ಕೇಳಬೇಕು ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಮಾ ಇದು ಸರ್ ಅವನ ಹೆಸರು ಬಸವರಾಜ್ ಅಂತ ಓಕೆ ಆ 7 10 1996 ಓಕೆ ಸಮಯ ಹೇಳಿಮ್ಮ ರಾತ್ರಿ 12 28 ಅಂದ್ರೆ ರಾತ್ರಿ 6ನೇ ತಾರೀಕು ರಾತ್ರಿ 12 28 ಓಕೆ ಹುಟ್ಟಿದಲ್ಲಿ ಅವರು ಬಳ್ಳಾರಿ ಓಕೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕನಮ್ಮ ಹೌದು ಸರ್ ಹೌದು ಸರ್ ಹೇಳಿಮ್ಮ ಅವನು ತಾಯಿ ಜೊತೆ ಜಗಳಾಡ್ತಾನೆ ಸರ್ ನಮ್ ನಮ್ ಜೊತೆ ಜಗಳ ಬರೀ ಮಾ ಮಾತ್ ಮಾತಾಡ್ತಾನೆ ಜಗಳ ತಾಯಿ ತಂಗಿ ಅಂದ್ರೆ ಅಷ್ಟು ಮಾತಾಡೋದಿಲ್ಲ ಉಳ್ದೋರ್ ಜೊತೆ ಪರವಾಗಿಲ್ಲ ಆಗಲ್ಲ ಕೆಲವೊಮ್ಮೆ ಮಾಮೂಲಿ ಅಂತ ಅನಸೋದಿಲ್ವ ನಿಮ್ಗೆ ಇಲ್ಲ ಸರ್ ಮಾಮೂಲಿ ಅನಸ್ತಾ ಇಲ್ಲ ಅದು ಬೇರೆದವ್ರದ್ದು ಮಾತ್ ಮಾತಾಡ್ತಾನೆ ಜಗಳ ಆಡ್ತಾನೆ ಅವ್ನು ಜೊತೆ ಚೆನ್ನಾಗ್ ಮಾತಾಡ್ತಾನೆ ಸರ್ ಅದು ಪರ್ವಾಗಿಲ್ಲ ಅದು ನೀವು ಸಂಸ್ಕಾರ ಆ ರೀತಿ ಕೊಟ್ಟಿರ್ತೀರ ಅವ್ನಿಗೆ ಸಿಕ್ಕಂದಿಂದ ಅವ್ನು ಎದುರಿಗೆ ಜಗಳ ಮಾಡ್ಕೊಂಡಿರ್ತೀರ ನೀವು ಮಾತಾಡ್ತಾರ ಇಲ್ಲ ಸರ್ ನಾವ್ ಗಂಡ ಹೆಂಡ್ತಿ ಯಾವತ್ತೂ ಜಗಳ ಮಾಡಲ್ಲ ಸರ್ ಅಥವಾ ಮಗ ಅಂತೂ ಹಾಗೆ ಆಗ್ಲಿಕ್ಕಿಲ್ಲ ಅಲ್ವಾ ಮಗ ಚೆನ್ನಾಗಿ ಇರಬೇಕು ಜಗಳ ಮಾಡ್ಲಿಕ್ಕಿಲ್ಲ ಸೊ ಯಾಕೋ ಗೊತ್ತಿಲ್ಲ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾ ಇದೀರಮ್ಮ ಜಗಳೇ ಮಾಡ್ಕೊಂಡಿಲ್ಲ ಅಂತ ಓಕೆನಾ ಅದು ಆಯ್ತಮ್ಮ ಪರವಾಗಿಲ್ಲ ಬೇರೆ ಎಲ್ರು ಕೂಡ ಹಾಗೇನಮ್ಮ ಒಂದು ನಾರ್ಮಲ್ ಎಲ್ಲ ಎಲ್ರು ಜಗಳ ಮಾಡಿದ್ರೆ ನೀವ್ ಹೇಳಿದ್ರಲ್ಲ ಓವರ್ ಕಾನ್ಫಿಡೆನ್ಸ್ ಇಲ್ಲಮ್ಮ ನಾವು ಜಗಳಾನೆ ಮಾಡಿಲ್ಲ ಅದು ಹೇಗೆ ಸಾಧ್ಯ ಜಗಳೇ ಓಕೆ ನಾನು ಹೇಳ್ತೀನಿ ನಿಮ್ಮ ನಿಮ್ಮ ಮಗನ ಜೊತೆ ಯಾವುದೇ ರೀತಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬಿಡಮ್ಮ ನಿಮ್ಮ ಚರ್ಚೆನೆ ನಿಮ್ಗೆ ಏನಾಗುತ್ತೆ ಅಲ್ಲಿ ಒಂದು ಎಲ್ಲೊಂದ್ ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ ಅವನ ಅಷ್ಟಕ್ಕೆ ಬಿಟ್ಟು ಬಿಡ ಅವ್ನು ಅಷ್ಟಕ್ಕೆ ಇರುದೇ ಹಾಗೆ ಅಮ್ಮ ಬಸವರಾಜಂತ ಹೆಸರು ಇಟ್ಕೊಂಡಿದೀರ ಬಸವರಾಜ್ ಅಂತ ಗೆ ಯಾವಾಗಲೂ ಟೆಂಪಲ್ಗೆ ಯಾವಾಗ್ಲೂ ಕಳಿಸಿಮ್ಮ ಇವತ್ತು ನೋಡಿ ಸೋಮವಾರ ಈಶ್ವರನ ಗೆ ಇರು ಅವನಿಗೆ ಗುರು ಅಂತ ಕರಿತೀವಿ ಮತ್ತೆ ಒಂದು ಏನಮ್ಮ ಯಾವ್ದಾದ್ರು ಒಂದು ವಿಚಾರ ಮಾತಾಡಿದ ಯಾತ ಅವನ ಹೆಸರು ಏನಂತ ಕರೆಕ್ಟ್ ಆಗಿ ಹೇಳಿಮ್ಮ ನಂಗೆ ಪ್ರಸಾದ ಮತ್ತೆ ಬಸವರಾಜ್ ಅಂತ ಯಾಕೆ ಹೇಳಿದಮ್ಮ ನೀವು ಇಲ್ಲ ಸರ್ಸಾದ ಜಗಳ ಮಾಡದವ್ರ ಕೈಯಲ್ಲಿ ಕೂಡ ಮಾಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಇದು ಪರಿಗೇ ಅವನು ವಿಪರೀತ ಸಿಟ್ಟು ಅಲ್ಲಿಗೆ ಸ್ಟಾರ್ಟ್ ಆಗಿದೆ ಅವನಿಗೆ ಕಂಟ್ರೋಲ್ ಇಲ್ಲ ಓವರ್ ಕಂಟ್ರೋಲ್ ಅಲ್ಲಿ ಇರ್ತಾನೆ ಮತ್ತೆ ಅವನಿಗೆ ಅರ್ಥನೇ ಆಗುದಿಲ್ಲ ನೀವೇನು ಅಮ್ಮ ಇದರ ಮುಖಾಂತರನೇ ಜಗಳ ಆಡೋದು ಬೇರೆ ಏನು ಕೂಡ ಅಲ್ವಾ ಈಗ ನೀವು ಬಸವರಾಜ ಅಂತ ಹೆಸರಿಟ್ಕೊಂಡಾಗ ಅದರಲ್ಲಿ ಒಂಥರ ರಿಲೀಫ್ ಇರ್ತದೆ ತಕ್ಕ ಮಟ್ಟಿಗೆ ಅದು ಪರವಾಗಿಲ್ಲ ಗುರುಪ್ರಸಾದ್ ಅಂತ ಇಟ್ಕೊಂಡಾಗ ಅದರಲ್ಲಿ ರಿಲೀಫ್ ಇಲ್ಲ ಅದು ವಿಪರೀತ ಕೋಪ ಅಂತ ಉಂಟಮ್ಮ ವಿಪರೀತ ರೀತಿಯಲ್ಲಿ ಅವನು ಸಿಟ್ಟು ಮಾಡ್ಕೊಳ್ತಾನೆ ಅವನು ಏನ್ ಬೇಕಾದ ತೆಗೆದುಕೊಂಡು ಬಡಿದ್ರು ಹೇಳಲಿಕ್ಕೆ ಬರ್ಬೋದಮ್ಮ ಈ ಪರಿಸ್ಥಿತಿ ಇರ್ತದೆ ಸಣ್ಣ ರೆಮಿಡಿ ಹೇಳಿಕೊಡ್ತಿಂತ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಆ ಮಂಗಳವಾರ ದಿವಸ ಏನ್ ಮಾಡಿ ಒಂದು ಒಂಬತ್ತು ಕಿಲೋ ತೊಗರಿ ಬೇಳೆಯನ್ನ ಮಗನಿಗೆ ನಿವಾಳಿ ಸಿಗದು ಯಾರಿಗಾದ್ರು ದಾನ ಮಾಡಿಮ್ಮ ಇದನ್ನ ಪ್ರತಿ ಮಂಗಳವಾರ ಒಂಬತ್ತು ಮಂಗಳವಾರ ಮಾಡ್ಕೊಳ್ಳಿ ಇದರ ಇದ್ರ ಮುಖ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಯಾವ್ದೇ ಕಾರಣಕ್ಕೂ ಮಗನ ಹತ್ರ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂಬತ್ತು ಕಿಲೋ ತೊಗರಿ ಬೇಳೆಯನ್ನ ತೆಗೆದುಕೊಂಡು ಮಂಗಳವಾರ ದಿವಸ ನಿಮ್ಮ ನಿಮ್ಮ ಮಗನಿಗೆ ನಿವಾಳಿಸಿ ತೆಗೆದು ಯಾರಿಗದು ದಾನ ಮಾಡಿ ತಾಯಿ ರೈಟಾ ಒಂದು ಒಂದು ವಾರ ಒಂದು ಕಿಲೋ ಹಾಕ್ತೇವೆ ಸರ್ ಮಂಗಳವಾರ ನೋಡಿ ನಿಮ್ಗೆ ಅರ್ಥನೇ ಆಗಲ್ಲ ಇನ್ನು ಮಗನ ಮಾತು ಹೇಗೆ ಅರ್ಥ ಆಗುತ್ತೆ ಹೇಳಿ ಅಲ್ಲ ಏನು ಹೇಳ ಬಯಸ್ತಾನೆ ನೀವಲ್ಲಿ ಉಲ್ಟಾ ಹೊಡೆದಿರ್ತೀರ ಅವ್ನು ಜಗಳ ಮಾಡ್ತಾನೆ ಮತ್ತೆ ಮತ್ತೆ ಕಂಪ್ಲೇಂಟ್ ಮಾಡ್ತೀರ ಜಗಳ ಮಾಡ್ತಾನೆ ಅಲ್ವಾ ನಾನು ಹೇಳಿದ್ದೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಮಗ ಹೇಳಿದ್ದು ಅರ್ಥ ಆಗ್ಬೋದ ತಾಯಿ ಒಂಬತ್ತು ಕಿಲೋ ಹೌದಮ್ಮ ಒಂಬತ್ತು ಕಿಲೋ ಒಂದು ಬಾರಿ ಒಂದು ಬಾರಿ ಒಂಬತ್ತು ಕಿಲೋ ನಮ್ಮ ಮಗನಿಗೆ ನಿವಾಳಿಸ್ ಯಾರಿಗಾದ್ರೂ ದಾನ ಮಾಡಿಮ್ಮ ಒಂಬತ್ತು ವಾರ ಇದನ್ನ ಮಾಡಿಕೊಳ್ಳಿತಾ ರೈಟ್ ತಾನೇ ಓಕೆನಾ ಓಕೆ ಹೇಳಿಮ್ಮ ನಿಮ್ಮ ನಿಮ್ಮ ಆರೋಗ್ಯ ಹೇಗುಂಟಮ್ಮ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ ಆರೋಗ್ಯ ತುಂಬಾ ನೋಡ್ಕೊಳ್ಬೇಕಂತ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ನಿಮ್ಮದು ಕೂಡ ಏನಾಗುತ್ತೆ ನಿಮ್ಮ ಜಾತದಲ್ಲಿ ಕುಜೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಗೂ ಕೂಡ ವಿಪರೀತ ಸಿಟ್ಟಂತೂ ಬಂದೇ ಬರುತ್ತೆ ಅಲ್ವಾ ಎಲ್ಲರ ಜೊತೆ ಕೂಡ ಜಗಳ ಮಾಡೋ ಸ್ವಭಾವ ನಿಮ್ಮಲ್ಲೂ ಇದೆ ಸೊ ಮೊದಲು ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಆನಂದ್ರ ಮಗ ತನ್ನಿಂದಾನೇ ಸರಿ ಆಗ್ತಾನೆ ಒಳ್ಳೇದಾಗ್ಲಿದ್ದಾರೆ ಅಲ್ವಾ ಡಿಸ್ಪ್ಯೂಟ್ ಮಾಡೋದು ನೀವೇ ಈಗ ಗೊತ್ತಾಯ್ತು ಯಾರು ಮಾಡ್ತಾ ಇದ್ದಾರೆ ಅಂತ ರೈಟಾ ಓಕೆ ಅದು ನೋಡಿ ಮಕ್ಕಳಿಗೆ ಅದಕ್ಕೆ ಏನು ಹೇಳೋದು ಬಹಳ ಜಾಗೃತರಾಗಿರ್ಬೇಕು ಹೆಸರಿಡಬೇಕು ಅದು ಒಂದೊಂದು ಹೆಸರು ಕೂಡ ಒಂದೊಂದು ಕಥೆ ಹೇಳ್ತೇವೆ ಏನು ಮಾಡೋಕ್ಕಾಗಲ್ಲ ಈಗ ಇದೇ ರೀತಿ ನಾನೊಂದು ಹೇಳೋದು ನೀವೊಂದು ಹೇಳುದು ಚರ್ಚೆ ಮಾಡೋದು ಏನು ಪ್ರಯೋಜನ ಬಂತೀಗ ನೀವು ನನ್ನ ಜೊತೆ ಚರ್ಚೆ ಮಾಡಿ ಏನಿಲ್ಲ ಯಾಕಂದರೆ ರಿಯಾಲಿಟಿ ಏನು ಉಂಟದು ಅಲ್ವಾ ಯಾಕೆ ಮಕ್ಕಳು ಏನು ಮಾಡ್ತಾರೆ ಮಕ್ಕಳು ನಮ್ಮನ್ನ ನೋಡಿ ಕಲಿತಾರೆ ನಾವು ಹೇಳಿದಾಗೆ ಕೇಳಲ್ಲ ಅವರು ಓಕೆನಾ ಅದು ವಿಷಯನೇ ಬೇರೆ ನಮ್ಮನ್ನ ನೋಡಿ ಕಲಿತಾರೆ ಹಾಗಾದ್ರೆ ಮನೆಯಲ್ಲಿ ಯಾವ ರೀತಿ ನಾವು ಇರಬೇಕು ಮಕ್ಕಳ ಜೊತೆಗೆ ಆ ರೀತಿಯಾಗಿ ಇರಬೇಕಾಗುತ್ತೆ ಅಂದ್ರೆ ಮಕ್ಕಳು ಸರಿ ಇರೋದು ಇಲ್ಲಾಂದ್ರೆ ಶುರು ಮಾಡ್ತಾರೆ ಜಗಳಾಗಿ ಎಲ್ಲವೂ ಕೂಡ ಸ್ಟಾರ್ಟ್ ಆಗಲಿಕ್ಕೆ ಶುರು ಆಗುತ್ತೆ ಓಕೆನಾ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮೇಡಮ್ ನಮಗೆ ಸಮೃದ್ಧಿ ಬೇಕು ಜೀವನದಲ್ಲಿ ತುಂಬಾನೇ ಸಮೃದ್ಧಿ ಬೇಕು ಏನಪ್ಪ ಇದಕ್ಕೆ ಅಲ್ವಾ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ನಮ್ಮ ಜಾತಕದ ಒಂದು ಮೂರ್ ನಾಲ್ಕು ಪ್ಲಾನೆಟ್ಸ್ ಇದೆ ಆ ರೀತಿಯಾಗಿ ಅದರಲ್ಲಿ ಕುಜ ಕುಜ ಬಂದು ದೇಹಕಾರಕ ಆನಂತರ ಸೂರ್ಯ ಇದ್ದಾನೆ ಸೂರ್ಯ ಬಂದು ಆತ್ಮಕಾರಕ ಆನಂತರ ಗುರು ಇದ್ದಾನೆ ಗುರು ಬಂದು ನಿಮಗೆ ಉಸಿರನ್ನ ಕೊಡುವ ವಿಶೇಷ ರೀತಿಯಲ್ಲಿ ಆನಂತರ ಚಂದ್ರ ಇದ್ದಾನೆ ಚಂದ್ರ ಬಂದು ಮನೋಕಾರಕ ರೈಟ್ ತಾನೆ ಮನೋಕಾರಕ ಆತ್ಮಕಾರಕ ದೇಹಕಾರಕ ಮತ್ತೆ ಆಕ್ಸಿಜನ್ ಕೊಡುವಂತ ಗುರು ಈ ನಾಲ್ಕು ಪ್ಲಾನೆಟ್ಸ್ ಅನ್ನ ಯಾವತ್ತಿದ್ರೂ ಕೂಡ ಬಹಳ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಅಂತ ಮಾಡಿ ಹಾಗೇನಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಉತ್ಸಾಹ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾನೇ ಉತ್ಸಾಹ ಇರ್ತದೆ ನಿಮಗೆ ತುಂಬಾ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅನ್ನ ಪಡ್ಕೊಳ್ತೀರಾ ಆ ಉತ್ಸಾಹ ಉಲ್ಲಾಸ ಏನಾಗುತ್ತೆ ಏನಾದ್ರೂ ಅಚೀವ್ಮೆಂಟ್ ಅನ್ನೋ ಒಂದು ತೀವ್ರ ಇಚ್ಛೆ ನಿಮ್ಮಲ್ಲಿ ಬಂದು ಏನಾಗುತ್ತೆ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಗ ನೀವು ದೇಹವನ್ನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನೀವೇನ್ ಮಾಡಬೇಕಾಗಿದೆ ನಿಮ್ಗೆ ನಾರ್ಮಲಿ ಗೊತ್ತಿರುತ್ತೆ ಯೋಗ ಮಾಡಿ ನೀವು ಜಾಗಿಂಗ್ ಮಾಡಿ ವ್ಯಾಯಾಮ ಮಾಡಿ ಅಲ್ವಾ ಇದನ್ನ ಮಾಡಿದಾಗ ಏನಾಗುತ್ತೆ ನಿಮ್ಮ ದೇಹ ಸುಸ್ಥಿತಿಯಲ್ಲಿ ಅದರ ಜೊತೆಗೆ ಪೌಷ್ಟಿಕ ಆಹಾರಗಳನ್ನು ಸೇವನೆ ಮಾಡುವಂತದ್ದು ಒಂದು ಪರಿಹಾರ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕೂಡ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ಓಕೆ ಒಂದೇ ವಿಚಾರ ಗೊತ್ತಾಯ್ತು ನಿಮಗೆ ಹಾಗಾದ್ರೆ ಪ್ರತಿದಿನ ಎದ್ದು ವ್ಯಾಯಾಮ ಮಾಡುವಂಥದ್ದು ವಾಕಿಂಗ್ ಮಾಡುವಂತದ್ದು ಅಥವಾ ಯೋಗ ಮಾಡುವಂತದನ್ನು ಮಾಡ್ಕೊಂಡ್ರೆ ಮಾಡ್ಕೊಳ್ಳೋದು ಅದರ ಜೊತೆಗೆ ಪೌಷ್ಟಿಕ ಆಹಾರಗಳನ್ನ ಸೇವನೆ ಮಾಡುವಂತದ್ದು ಅತ್ಯುತ್ತಮದ ಪರಿಹಾರ ನಿಮ್ಮ ದೇಹವನ್ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಬೇಕಾಗಿ ಇದು ದೇಹದ ವಿಚಾರ ಆಯಿತು ಯಾವಾಗ ದೇಹ ಚೆನ್ನಾಗಿ ಮೇಂಟೈನ್ ಆಗುತ್ತೆ ನಿಮಗೆ ಕುಜನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ನೆಗೆಟಿವಿಟಿ ಏನು ಬರುತ್ತೆ ಆ ನೆಗೆಟಿವಿಟಿ ಕೂಡ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಂದೇ ವಿಚಾರ ಆಯಿತು ಅದರ ಜೊತೆಗೆ ಭೂಮಿ ವಿಚಾರ ಏನು ಸಮಸ್ಯೆ ಬರುತ್ತೆ ಉಂಟು ಅದೇ ಫೀಮೇಲ್ ಜಾತಕ ಆದ್ರೆ ಗಂಡನ ಮುಖಾಂತರ ಅಥವಾ ಮದುವೆ ವಿಚಾರದಲ್ಲಿ ಅದೇನು ಸಮಸ್ಯೆ ಬರಲಿಕ್ಕೆ ಆ ಸಮಸ್ಯೆ ಕೂಡ ನಿವಾರಣೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಈ ಒಂದು ಟೆಕ್ನಿಕ್ ಟೆಕ್ನಿಕನ್ನು ನೀವು ಫಾಲೋ ಮಾಡೋದ್ರ ಮುಖಾಂತರ ಈಗ ನಿಮಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಆ ನಂತರ ಏನು ಮಾಡಬೇಕಾಗುತ್ತೆ ನೀವು ಆದಷ್ಟು ಮೆಡಿಟೇಷನ್ ಮಾಡ್ಕೊಳ್ಳೋದು ರೈಟ್ ಬೆಳಿಗ್ಗೆ ಎದ್ದು ಸಂಜೆ ಮೆಡಿಟೇಷನ್ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನೀರನ್ನು ಜಾಸ್ತಿನೇ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡೋದು ಶಾಂತಯುತವಾಗಿ ಮಾತಾಡೋದು ಅದರ ಜೊತೆಗೆ ಒಂದಷ್ಟು ಜನರನ್ನು ಕ್ಷಮಿಸೋದು ಅವ್ರು ಏನೇ ಮಾಡಿರಲಿ ತಪ್ಪು ಮಾಡಿರ್ತಾರೆ ಏನೇ ಮಾಡಿರ್ತಾರೆ ದೊಡ್ಡ ಮನಸ್ಸಿಂದ ಅವರನ್ನು ಕ್ಷಮಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಮನೋಕಾರಕ ಚಂದ್ರ ಏನಿದ್ದಾನೆ ಆತ ಪವರ್ಫುಲ್ ಆಗಲಿಕ್ಕೆ ಶುರು ಆಗ್ತಾನೆ ತುಂಬ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ತಾನೆ ಮನೋಕಾರಕ ಚಂದ್ರನನ್ನು ಇಟ್ಕೊಳ್ಬೇಕಾದ್ರೆ ಇರುವಂತಹ ಏಕೈಕ ಉಪಾಯ ಅಂದರೆ ಬೇರೆಯವರನ್ನ ಕ್ಷಮಿಸೋದು ಅವ್ರು ಏನು ಬೇಕಾದರೂ ಮಾಡಲಿ ಯಾವ ರೀತಿ ಬೇಕಾದರೂ ಇರಲಿ ಪರವಾಗಿಲ್ಲ ಅವರನ್ನು ಕ್ಷಮಿಸುವಂಥ ದೊಡ್ಡ ಗುಣವನ್ನು ನೀವು ಬೆಳೆಸ್ಕೊಂಡಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ನಿಮಗೆ ಲೈಫಲ್ಲಿ ಆ ಚಂದ್ರನಿಂದ ಬರತಕ್ಕಂಥ ತೊಂದರೆ ನಿವಾರಣೆ ಲ್ಲದೆ ಮಾನಸಿಕ ರೀತಿಯಲ್ಲಿ ಅದೇನು ಡಿಪ್ರೆಷನ್ ಅಲ್ಲಿ ಪ್ರಾಬ್ಲಮ್ ಅನುಭವಿಸ್ತೀರ ಭೂಮಿ ವಿಚಾರ ಸಮಸ್ಯೆ ಅನುಭವಿಸ್ತಿದ್ರ ಮಾನಸಿಕ ನೆಮ್ಮದಿ ನಿಮ್ಮ ಶಿಕ್ಷಣದಲ್ಲಿ ತೊಂದರೆ ಆಗ್ತಾ ಉಂಟು ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಮೆಡಿಟೇಷನ್ ಮಾಡುದು ಆನಂತರ ಒಂದಷ್ಟು ಜನರನ್ನ ಕ್ಷಮಿಸುವುದು ಯಾರೇ ತಪ್ಪು ಮಾಡಿದ್ರು ಅವ್ರು ಕ್ಷಮೆ ಕೊಡುದು ಆನಂತರ ನೀವೇನ್ ಮಾಡಬೇಕು ಈಶ್ವರನ ಟೆಂಪಲ್ ಗೆ ಸೋಮವಾರ ಸೋಮವಾರ ದಿವಸ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಬರೋದ್ರ ಮುಖಾಂತರ ಚಂದ್ರನ ಚಂದ್ರನನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಚಂದ್ರ ಸ್ಟ್ರಾಂಗ್ ಆದಾಗ ಏನಾಗುತ್ತೆ ಜಾತಕದಲ್ಲಿ ಏನೆಲ್ಲ ಯೋಗ ಿವೆ ಅದು ಯೋಗಗಳು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತವೆ ನಾನು ನೆನ್ಪಿಟ್ಕೊಳ್ಳಿ ನಿಮ್ ಜಾತಕದಲ್ಲಿ ದೊಡ್ಡ ದೊಡ್ಡ ರಾಜಯೋಗ ಉಂಟು ಅಂತ ಇಟ್ಕೊಳ್ಳೋಣ ಅಲ್ಲಿ ಹಂಸ ಯೋಗ ಇದೆ ಮಾಳವಯೋಗ ಇದೆ ರುಚಕ ಯೋಗ ಇದೆ ಭದ್ರ ಯೋಗ ಇದೆ ಅಲ್ವಾ ಇನ್ನಿತರ ಬೇರೆ ಬೇರೆ ರೀತಿಯ ಯೋಗಗಳಿವೆ ಪಂಚಮಹಾಪುರುಷ ಯೋಗ ಬಿಟ್ಟು ಕೂಡ ಬೇರೆ ಬೇರೆ ಯೋಗಗಳಿವೆ ನಿಮ್ಮ ಜಾತಕದಲ್ಲಿ ಅಂದಾಗ ಅದು ಮ್ಯಾನಿಫೆಸ್ಟೇಷನ್ ಆಗಬೇಕಾದ್ರೆ ಚಂದ್ರ ಕೆಲಸ ಮಾಡಲೇಬೇಕು ಒಂದು ವೇಳೆ ಎಲ್ಲಾ ಯೋಗಗಳಿದ್ದು ಚಂದ್ರನೇ ಸರಿ ಇಲ್ಲ ಜಾತಕದಲ್ಲಿ ಚಂದ್ರನೇ ಅಫ್ಲಿಕ್ಷನ್ ಅಲ್ಲಿ ಇದ್ದಾನೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಅದು ಯಾವುದೇ ಕಾರಣಕ್ಕೂ ನಿಮ್ಗೆ ಆ ಯೋಗಗಳು ಮ್ಯಾನಿಫೆಸ್ಟೇಷನ್ಗೆ ಬರಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತವೆ ಎಲ್ಲಾ ರೀತಿಯಲ್ಲಿ ಕೂಡ ಯಾವ್ದು ಕೂಡ ಆಗಲ್ಲ ಅನುಭವಿಸ್ಲಿಕ್ಕೆ ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಚಂದ್ರನನ್ನ ಇಟ್ಕೊಳ್ಬೇಕಾಗಿದೆ ಚಂದ್ರ ಮಹಾರಾಜನನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು ತುಂಬಾ ಚೆನ್ನಾಗಿ ಚಂದ್ರನನ್ನ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಗಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಅದನ್ನು ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ಯಾವ ರೀತಿಯಾದ ರಿಸಲ್ಟನ್ನು ಚಂದ್ರನಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ರೈಟ್ ತಾನೆ ಓಕೆನಾ ಈಗ ನಿಮಗೆ ದೇಹ ಆಯಿತು ಮನಸ್ಸಾಯಿತು ಇನ್ನು ಆತ್ಮಕಾರಕ ಆತ್ಮ ಆತ್ಮಕಾರಕ ಬಂದು ಯಾರು ಆತ್ಮಕಾರಕ ಬಂದು ಸೂರ್ಯ ಹಾಗಾದ್ರೆ ಸೂರ್ಯನನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಸೂರ್ಯನನ್ನ ಚೆನ್ನಾಗಿ ಇಟ್ಕೊಳ್ಳುವಂತಹ ಒಂದು ಬಗೆ ಹೇಗಿರ್ತದೆ ಪ್ಪ ಸೂರ್ಯನ ಚೆನ್ನಾಗಿತ್ತು ಸೂರ್ಯನಿಗೆ ಪ್ರತಿದಿನ ಆರ್ಗೆ ಕೊಡಬೇಕಾಗುತ್ತೆ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನ ಹಾಕಿ ಇಲ್ಲಿಂದ ಈ ಮೇಲ್ಗಡೆಯಿಂದ ಹೀಗೆ ಅಲ್ವಾ ಈ ರೀತಿಯಾಗಿ ನೀವು ಆರ್ಗೆ ಕೊಡುದ ಅಂದ್ರೆ ನೀರಿನ ಮುಖಾಂತರ ಸೂರ್ಯನನ್ನು ನೋಡ್ಬೇಕಾಗುತ್ತೆ ನೀರನ್ನು ಹೀಗೆ ಕೆಳಗೆ ಆಗ್ತಾ ಇದ್ರೆ ಇದರ ಮುಖಾಂತರ ಸೂರ್ಯನನ್ನು ನೋಡಬೇಕಾಗುತ್ತೆ ಈ ರೀತಿಯಾಗಿ ಆರ್ಗೆ ಕೊಡೋದ್ರ ಮುಖಾಂತರ ಅಲ್ವಾ ಅದನ್ನು ತುಳಸಿ ಗಿಡಕ್ಕೆ ಬೇಕಾದಾಗ ಪರವಾಗಿಲ್ಲ ಈ ರೀತಿ ಆರ್ಗೆ ಕೊಡುದ್ರ ಮುಖಾಂತರ ಸೂರ್ಯನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ನಿಮ್ಮಿಂದ ಸಾಧ್ಯತೆ ಉಂಟು ಅದರ ಮುಖಾಂತರ ಏನಾಗುತ್ತೆ ಆತ್ಮಕಾರಕ ಸೂರ್ಯ ಸ್ಟ್ರಾಂಗ್ ಆಗಿಬಿಡ್ತಾನೆ ನಿಮ್ಗೆ ಆತ್ಮಬಲ ಏನು ಅದು ಬಹಳ ಬಹಳ ವಿಶೇಷವಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಇರ್ತದೆ ಖಂಡಿತ ಇದರ ಬಗ್ಗೆ ಮಾತಾಡ್ತೀನಿ ಅದ್ರ ಜೊತೆಗೆ ಒಂದಷ್ಟು ಪರಿಹಾರಗಳನ್ನು ಸಮೇತ ನಿಮಗೆ ಹೇಳಿಕೊಡ್ತೇನೆ ಚಂದ್ರನನ್ನ ಸರಿಯಾಗಿಟ್ಕೊಳ್ಬೇಕಾದ್ ನಾನು ಕೆಲವು ಟೆಕ್ನಿಕ್ ಅನ್ನು ಹೇಳಿಕೊಟ್ಟೆ ತೊ ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂದ್ರೆ ಸೂರ್ಯನನ್ನು ಚೆನ್ನಾಗಿ ಇವತ್ತು ವೈಕುಂಠ ಏಕಾದಶಿ ರೈಟ್ ಇವತ್ತು ನೀವು ಈಶ್ವರ ಟೆಂಪಲ್ ಗೆ ಹೋಗುದು ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರುವುದು ಉಪವಾಸ ಇರುವುದು ದಾನ ಮಾಡುದು ಇವತ್ತು ಅತ್ಯುತ್ತಮವಾದ ಫಲದಾಯಿ ಅಂತ ಹೇಳ್ತೇನೆ ಏಕಾದಶಿ ದಿವಸ ನೋಡಿ ಯಾರಿಗೆಲ್ಲ ತುಂಬಾ ಸಮಸ್ಯೆ ಕಾಡ್ತಾ ಇರ್ತದೆ ಬೆಂಬಿಡದ ಸಮಸ್ಯೆ ಕಾಡ್ತಾ ಇರ್ತದೆ ಒಂದ್ರ ಮೇಲೆ ಒಂದು ಸಮಸ್ಯೆ ಬರ್ತಾ ಇರ್ತದೆ ಏನ್ ಮಾಡ್ಬೇಕು ಗೊತ್ತಾಗ್ಲಿ ಈ ಸಂದರ್ಭದಲ್ಲಿ ನೀವು ಏಕಾದಶಿ ಎಂದು ಏಕಾದಶಿ ಎಂದು ಉಪವಾಸ ಮಾಡಿದಾಗ ಆನಂತರ ಏಕಾದಶಿ ದಿವಸ ನೀವು ದಾನ ಮಾಡಿದಾಗ ಅತ್ಯುತ್ತಮವಾದ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ನಿಮಗೆ ತಲ ಅಥವಾ ನಿಮಗೆ ಚಿಕ್ಕಂದಿನಿಂದ ಅಥವಾ ಒಂದು ಸಮಯದಿಂದ ತುಂಬಾ ಪ್ರಾಬ್ಲಮ್ ಯಾವ್ದೋ ಒಂದು ಕಾಡ್ತಾ ಇದೆ ಯಾವ್ದೋ ಒಂದು ಪ್ರಾಬ್ಲಮ್ ನಿಮ್ಗೆ ಸಾಧಾರಣ ಒಂದು ಅವ್ಯಕ್ತ ರೂಪದಲ್ಲಿ ನಿಮ್ಮನ್ನ ಕಾಡ್ತಾ ನಿಮ್ಗೆ ಗೊತ್ತೇ ಆಗುದಿಲ್ಲ ಪ್ರಾಬ್ಲಮ್ ಯಾಕಪ್ಪ ಬರ್ತಾ ಉಂಟು ಅವರೆಲ್ಲರೂ ಕೂಡ ಈ ದಿನ ಇವತ್ತು ಹೇಗೆ ಏಕಾದಶಿ ಇದೆ ವೈಕುಂಠ ಏಕಾದಶಿ ಇವತ್ತು ಈ ದಿನದ ತರನೇ ಯಾವಾಗೆಲ್ಲ ಏಕಾದಶಿ ಬರುತ್ತೆ ಅವಾಗೆಲ್ಲ ಉಪವಾಸ ಮಾಡಿದಾಗ ದಾನ ಮಾಡಿದಾಗ ಈಶ್ವರನ ಟೆಂಪಲ್ ಗೆ ಹೋದಾಗ ಮನಸ್ಸು ಗಟ್ಟಿಯಾಗುತ್ತೆ ನಿಮ್ಗೆ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ಲಿಕ್ಕೆ ಶುರುವಾಗುತ್ತೆ ಇದನ್ನ ಯಾರು ಬೇಕಾದ್ರೂ ಟ್ರೈ ಮಾಡಿ ನೋಡಬಹುದು ಅಂತ ಹೇಳಿದ್ರೆ ಓಕೆನಾ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಆ ನಮ್ಮ ದೇಹಕಾರಕ ಕುಜನನ್ನ ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಆತ್ಮಕಾರಕ ಆನಂತರ ಮನೋಕಾರಕ ಚಂದ್ರನನ್ನ ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಆತ್ಮಕಾರಕ ಸೂರ್ಯನನ್ನ ಆರ್ಗೆ ಕೊಡೋದ್ರ ಮುಖಾಂತರ ಆರ್ಗೆ ಕೊಡೋದ್ರ ಮುಖಾಂತರ ಆತ್ಮಕಾರಕ ಸೂರ್ಯನನ್ನ ಸ್ಟ್ರಾಂಗ್ ಮಾಡ್ಕೊಳ್ಬಹುದು ಜೊತೆಗೆ ಗಾಯತ್ರಿ ಮಂತ್ರದ ಪಠನೆಯಿಂದ ಕೂಡ ನಿಮ್ಮ ಆತ್ಮಕಾರಕ ಸೂರ್ಯನನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಸೊ ಇದನ್ನ ಮಾಡ್ಕೊಂಡಾಗ ಏನಾಗುತ್ತೆ ಆ ನಿಮ್ಮ ಆತ್ಮ ಬಲವನ್ನ ಪಡ್ಕೊಳ್ಳುತ್ತೆ ನಿಮ್ಮಲ್ಲಿ ಒಂಥರ ಕಾನ್ಫಿಡೆನ್ಸ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ್ದೇ ರೀತಿ ನೀವು ಹೆದರುದಿಲ್ಲ ಯಾವ್ದು ಕೂಡ ಲೈಫ್ ಅಲ್ಲಿ ಏನೇ ಬಂದು ಕೂಡ ಎದುರಿಸುವಂತಹ ಒಂದು ಕೆಪಬಬಿಲಿಟಿ ನಿಮ್ಮಲ್ಲಿ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ವಿಚಾರಗಳು ಗೊತ್ತಾಯ್ತು ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಆಕ್ಸಿಜನ್ ಆಕ್ಸಿಜನ್ಗೆ ಸಂಬಂಧಪಟ್ಟದ್ದು ಅಲ್ವಾ ಪ್ರತಿನಿತ್ಯ ಉಸಿರಾಟ ತೆಗಿಬೇಕು ತಾನೆ ಅದಕ್ಕೆ ಸಂಬಂಧಪಟ್ಟ ಗುರು ಮಹಾರಾಜ ಕೆಲಸ ಮಾಡುತ್ತಾನೆ ನಿಮ್ಮ ಒಂಬತ್ತನೇ ಹೌಸ್ ಗುರು ಮಹಾರಾಜ ನೋಡಿ ಜಾತಕದಲ್ಲಿ ಒಂದನೇ ಮನೆ ಕುಜನಿಗೆ ಕುಜನೆ ದೇಹಕಾರ ನಾಲ್ಕನೇ ಮನೆ ಚಂದ್ರನಿಗೆ ಸಂಬಂಧ ಆತ್ಮಕಾರಕ ಐದನೇ ಮನೆ ಸೂರ್ಯನಿಗೆ ಸಂಬಂಧಪಟ್ಟು ಸೂರ್ಯ ಬಂದು ಆತ್ಮಕಾರಕ ಅದೇ ರೀತಿ ಒಂಬತ್ತನೇ ಮನೆ ಗುರುವಿಗೆ ಸಂಬಂಧ ಗುರು ಬಂದು ಆಕ್ಸಿಜನ್ ಕಾರಕ ಓಕೆ ನಿಮಗೆ ಉಸಿರನ್ನ ಕೊಡುವ ಗುರು ಯಾವತ್ತಿದ್ರು ಅದಕ್ಕೋಸ್ಕರ ಯಾವಾಗ ನೀವು ಗುರುವಿನ ಸೇವೆಯನ್ನು ಮಾಡ್ತೀರಾ ಹಿರಿಯರನ್ನ ಫಾಲೋ ಮಾಡ್ತೀರಾ ರೆಸ್ಪೆಕ್ಟ್ ಮಾಡ್ತೀರಾ ತಂದೆಯ ಮಾತನ್ನ ಕೇಳಿಸಿಕೊಳ್ತೀರಾ ತಂದೆಯ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡ್ತೀರಾ ಇದ್ರೆಲ್ಲರ ಮುಖಾಂತರ ಏನಾಗುತ್ತೆ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಲಿಕ್ಕೆ ಆಗುತ್ತೆ ಅದ್ರ ಮುಖಾಂತರ ನೀವೇನ್ ಮಾಡ್ಬೇಕಾಗುತ್ತೆ ಬೆಳಿಗ್ಗೆದ್ದು ಬ್ರೀತಿಂಗ್ ಟೆಕ್ನಿಕ್ ಅನ್ನ ಮಾಡ್ಬೇಕು ಅನುಲೋಮ ವಿಲೋಮ ಈ ರೀತಿ ಅದು ಬೇರೆ ಯಾವುದೇ ಬ್ರೀತಿಂಗ್ ಟೆಕ್ನಿಕ್ ಅನ್ನು ನೀವು ಮಾಡಿದಾಗ ಕೂಡ ಆ ನಂತರ ವಾಕಿಂಗ್ ಹೇಗೂ ಮಾಡ್ತೀರಾ ಬೆಳಿಗ್ಗೆನ ಹೊತ್ತು ಓಕೆ ವಾಕಿಂಗ್ ಯಾರೆಲ್ಲ ಬೆಳಿಗಿನ ಹೊತ್ತು ವಾಕಿಂಗ್ ಮಾಡ್ತಾರೆ ಅದು ಕೂಡ ಗಾರ್ಡನ್ ನಲ್ಲಿ ಮಾಡಬೇಕು ಟ್ಯಾರಸ್ ಮೇಲೆ ಅಲ್ಲ ಟ್ಯಾರಸ್ ಮೇಲೆ ವಾಕಿಂಗ್ ಮಾಡುವ ವಿಷಯ ಬೇರೆ ಗಾರ್ಡನ್ ನಲ್ಲಿ ವಾಕಿಂಗ್ ಮಾಡುವ ವಿಷಯ ಬೇರೆ ಮರಗಿಡಗಳ ಮಧ್ಯೆ ವಾಕಿಂಗ್ ಮಾಡುವ ವಿಷಯನೇ ಬೇರೆ ಹೂ ಗಿಡಗಳ ಮಧ್ಯೆ ರೈಟ್ ಯಾರೆಲ್ಲ ಹೂ ಗಿಡಗಳ ಮಧ್ಯದಲ್ಲಿ ವಾಕಿಂಗ್ ಮಾಡ್ತಾರೆ ಗಾರ್ಡನ್ ನಲ್ಲಿ ವಾಕಿಂಗ್ ಮಾಡ್ತಾರೆ ಅಥವಾ ಎಲ್ಲಿ ಮರಗಳು ಅದರ ಮಧ್ಯದಲ್ಲಿ ವಾಕಿಂಗ್ ಮಾಡ್ತಾರೆ ಅವರಿಗೆಲ್ಲ ಏನಾಗುತ್ತೆ ಗುರು ಸ್ಟ್ರಾಂಗ್ ಆಗ್ಲಿಕ್ಕೆ ಶುರು ಆಗ್ತಾನೆ ಗುರು ಮಹಾರಾಜ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾರೆ ನಿಮ್ಮ ಮೈಂಡ್ ಗೆ ಒಂದಷ್ಟು ಆಕ್ಸಿಜನ್ ಪೂರೈಕೆ ಕೂಡ ಆಗುತ್ತೆ ಬೆಳಗಿನ ಹೊತ್ತಿಗೆ ಆಗ ಒಂಥರ ನೀವು ಕೆಲವು ಕ್ರಿಯೇಟಿವಿಟಿ ಐಡಿಯಾಸ್ ಗಳನ್ನ ಇಟ್ಟುಕೊಂಡು ಲೈಫ್ ಅಲ್ಲಿ ಒಂದಷ್ಟು ಅಚೀವ್ಮೆಂಟ್ ಅನ್ನ ಮಾಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಈಗ ನಿಮ್ಗೆ ಅಂತ ಇಟ್ಕೊಳ್ತೇನೆ ದೇಹಕಾರಕ ಮನೋಕಾರಕ ಆತ್ಮಕಾರಕ ಅದೇ ರೀತಿ ಉಸಿರನ್ನು ಕೊಡುವಂಥ ಗುರುವನ್ನು ಯಾವ ರೀತಿ ನೀವು ಇಟ್ಕೊಳ್ಬೇಕಂತ ತಕ್ಕ ಮಟ್ಟಿಗೆ ಗೊತ್ತಾಯಿತು ಈ ರೀತಿಯಾಗಿ ಪ್ರತಿದಿನ ಇದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಇದನ್ನು ಚೆನ್ನಾಗಿಟ್ಕೊಂಡಾಗ ಲೈಫಲ್ಲಿ ಏನಾಗುತ್ತೆ ಆ ಒಂದು ಏನೇ ಸಮಸ್ಯೆ ಬಂದು ಕೂಡ ಅದನ್ನು ನಾನು ಎದುರಿಸಬಲ್ಲೆ ನಿಮಗೆ ಅದು ಕ್ಯಾರೆ ಅನಿಸಲ್ಲ ಎಷ್ಟೇ ದೊಡ್ಡ ಸಮಸ್ಯೆ ಇರಲಿ ನಾನು ಅನುಭವಿಸ್ತೇನೆ ಏನು ತೊಂದರೆ ಇಲ್ಲ ನನಗೆ ಆಗುತ್ತೆ ಅದನ್ನು ನಿಭಾಯಿಸಲಿಕ್ಕೆ ಈ ರೀತಿಯಾದ ಒಂದು ಮನೋಭಾವ ನಿಮ್ಮಲ್ಲಿ ಬಲಿಗೆ ಸ್ಟಾರ್ಟ್ ಆದಾಗ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರಂತೂ ಆಗಿಯಾಗುತ್ತೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡೋಣ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಯಾರು ಸರ್ ಮಂಜುನಾಥ್ ಅಂತ ಬೆಂಗಳೂರಿಂದ ತಿಳ್ಕೊಬೇಕು ಸರ್ ಸರ್ ನನ್ನ ವೈಫ್ ಬಗ್ಗೆ ತಿಳ್ಕೊಬೇಕು ಸರ್ ಯಾರ ಹೆಸರು ಹುಟ್ಟಿದ ದಿನಾಂಕ ರಮಾಮಣಿ ಅಂತ ಅವ್ರ ಹೆಸರು ಓಕೆ ಇಪ್ಪತ್ತೆರಡು ಆರು ಸಾವಿರದ ಒಂಬೈನೂರ ಎಂಬತ್ತು ಸಂಜೆ ಐದು ಗಂಟೆ ಐವತ್ತೈದು ನಿಮಿಷ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷ ಓಕೆ ಕರೆಯುವುದು ಹೇಗೆ ಸರ್ ಅವರನ್ನು ರಮಾ ಅಂತ ಕರಿತೀವಿ ರಮಾ ಅಂತ ಕರೀತಿರ ಓಕೆ ರಮಾ ರಮಾ ಓಕೆ ಅವರ ಆರೋಗ್ಯ ಹೇಗ ಉಂಟು ಸರ್ ಸ್ವಲ್ಪ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಅವರ ಪ್ರೊಫೆಷನ್ ಬಗ್ಗೆ ತಿಳ್ಕೊಬೇಕಿತ್ತು ಏನ್ ತಿಳ್ಕೊಳ್ಬೇಕು ಪ್ರೊಫೆಷನ್ ಅಲ್ಲ ಅದನ್ನು ಹೇಳಿ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅವರು ಆಲ್ರೆಡಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಅಂತ ಕಿರಿಕಿರಿ ಉಂಟು ಸರ್ ನೆಮ್ಮದಿಯಾಗಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಓಕೆ ಸರ್ ನೋಡಿ ಸರ್ ಏನಾಗುತ್ತೆ ರಮಾಮಣಿ ಅಂತ ಹೆಸರು ಅದಕ್ಕೊಂದು ರೂಲ್ ಮಾಡುವ ಪ್ಲಾನೆಟ್ಸ್ ಇರುತ್ತೆ ಆ ಪ್ಲಾನೆಟ್ಸ್ ಬಂದು ಈ ಜಾತಕದಲ್ಲಿ ಕನ್ಯಾ ರಾಶಿಯಲ್ಲಿ ಬಂದು ಸೇರ್ಕೊಂಡಿರುವಂತ ಅದಕ್ಕೇನಾಗುತ್ತೆ ರೈ ಲೈಫಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ತೊಂದರೆ ಆಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಕಿರಿಕಿರಿ ಕೇಳಿಸಿಕೊಳ್ಳೇಬೇಕು ಎಲ್ಲಿ ಹೋದ್ರು ಕೂಡ ಎಲ್ಲಿ ಹೋದ್ರೂ ಕಿರ್ಕಿರಿನ ಅಲ್ವಾ ಈಗ ಬಿಡಿ ಇವರಿಗೆ ನೋಡಿ ಈಗ ಇವರಿಗೆ ನಲ್ವತ್ತರ ಸಿರಿ ಸ್ಟಾರ್ಟ್ ಆಯ್ತು ಆಯ್ತಾ ಅವರಿಗೆ ಕೇಳಿ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ನೋಡಿ ಏನು ಮಾಡಿದ್ದಾರೆ ಅಂತ ಅಲ್ಲಿ ಕೂಡ ಕಿರಿಕಿರಿನೇ ತಾನೇ ಎಲ್ಲಿ ಕಿರಿಕಿರಿಯಿಂದ ಅವ್ರು ಹೊರ ಬಂದಿದ್ದಾರೆ ಅವರಿಗೆ ಬಂದಿಲ್ಲ ತಾನೇ ಇವರ ಲೈಫ್ ಅಲ್ಲಿ ಒಳ್ಳೆ ಪೀರಿಯಡ್ ಸ್ಟಾರ್ಟ್ ಆಗೋದು ಐವತ್ತರ ನಂತರ ಈಗಂತೂ ಅಲ್ಲ ಈಗ ಈಗ ಉಲ್ಟಾ ಶನಿದೇಶ ನಡೀತಾ ಉಂಟು ಅದ್ರ ಜೊತೆಗೆ ನಲವತ್ತರ ಸೀರೀಸ್ ನಡಿತುಂಟು ನೋಡಿ ನಾನು ರೆಮಿಡೀಸ್ ಹೇಳ್ಕೊಡ್ತೀನಿ ಸರ್ ಅದನ್ನ ಮಾಡ್ಕೊಳ್ಳಿ ಇಲ್ಲೇನಾಗುತ್ತೆ ಇದೆಲ್ಲ ಮಾನಸಿಕತೆಗೆ ಸಂಬಂಧ ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾರೆ ಅಂದ್ರೆ ಒಂದು ಇಂಡಿಕೇಶನ್ ಏನ್ ಮಾಡ್ಬೇಕಂದ್ರೆ ಒಂದೇದಾಗ ಇವತ್ತು ಸೋಮವಾರ ನೋಡಿ ಅದು ಕೂಡ ವೈಕುಂಠ ಏಕಾದಶಿ ಅಥವಾ ಅವ್ರಿಗೆ ಉಪವಾಸ ಮಾಡ್ಲಿಕ್ಕೆ ಹೇಳಿ ಈ ದಿನ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂದ್ರೆ ಬಿಳಿ ಅಕ್ಕಿಯನ್ನ ಬೆಳ್ತಿಗೆ ಅಕ್ಕಿಯನ್ನ ಬಿಳಿ ಅಕ್ಕಿ ಅಂತ ಗೊತ್ತಾಗುತ್ತೆ ನಿಮ್ಗೆ ಬೆಳ್ತಿಗೆ ಅಕ್ಕಿಯನ್ನ ಎರಡು ಕಿಲೋಗಿಂತ ಹೆಚ್ಚು ಇವರ ಕೈಯಿಂದ ನೀಡಿ ಪೀಪಲ್ಸ್ ಯಾರಿಗೆ ಸೋಮವಾರ ಮಾಡ್ಕೊಳ್ಳಿ ಕೇಳಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅವರು ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ನೀವೇನ್ ಇವ್ರಿಗೆ ಇವರಿಗೆ ನೋಡಿ ಇವರಿಗೆ ನಾನು ಹೇಳ್ತೀನಿ ಮಾನಸಿಕ ರೀತಿಯಲ್ಲಿ ಇನ್ನೂ ನೆಮ್ಮದಿ ಬೇಕಾದ್ರೆ ಸ್ವಲ್ಪ ಬೆಳಿಗ್ಗೆ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಹಾಲನ್ನ ಹಾಕಿ ಸ್ನಾನ ಮಾಡ್ಲಿಕ್ಕೆ ಹೇಳಿ ಇದು ಅತ್ಯುತ್ತಮ ರಿಸಲ್ಟ್ ಅನ್ನ ಕೊಡುತ್ತೆ ಜೊತೆಗೆ ಅವ್ರಿಗೆ ಹೇಳಿ ಬೆಳಿಗ್ಗೆ ಮತ್ತೆ ಸಂಜೆ ಹೊತ್ತು ಮೆಡಿಟೇಷನ್ ಮಾಡ್ಲಿಕ್ಕೆ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ಅವರಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದೆ ನೋಡಿ ಸರ್ ಒಂದಂತೂ ನೆನ್ಪಿಟ್ಕೊಳ್ಳಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶನಿ ಅದನ್ನು ಡಿಸೈಡ್ ಮಾಡ್ತೇನೆ ಶನಿ ಇಲ್ಲಿ ಕುಜನ್ ಜೊತೆಗೆ ಇರುವುದರಿಂದ ಖಂಡಿತವಾಗಿಯೂ ಕೆಲಸದಲ್ಲಿ ಏನಾಗುತ್ತೆ ಅಂದ್ರೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿ ಬರುವುದು ತುಂಬಾನೇ ಕಷ್ಟ ನಾವೇ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಹೇಳಿ ಅದನ್ನ ಮಾಡ್ಕೊಂಡು ಹೋಗಬಹುದು ಸರ್ ಅಥವಾ ಕಾರ್ಯಕ್ಷೇತ್ರ ಹೇಗಿರ್ಬೇಕಂದ್ರೆ ಟ್ರಾವೆಲಿಂಗ್ ಮಾಡುವಂತದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತದ್ದು ಅಥವಾ ಲಾಜಿಸ್ಟಿಕ್ ಗೆ ಸಂಬಂಧಪಟ್ಟಂತ ಕಂಪನಿ ಅಥವಾ ಯಾವುದು ಯಾವುದೋ ಯಾವುದು ಟ್ರಾವೆಲಿಂಗ್ ಗೆ ಸಂಬಂಧ ಕಂಪನಿಯಲ್ಲೆಲ್ಲ ಕೆಲಸ ಮಾಡಿದಾಗ ಇದು ಅತ್ಯುತ್ತಮ ರೀತಿಯ ರಿಸಲ್ಟ್ ಅನ್ನು ಕೊಡುತ್ತೆ ಏನು ಇಲ್ಲ ಅಂದಾಗ ಅವ್ರಿಗೆ ಏನ್ ಮಾಡಿ ಕಾರ್ಯಕ್ಷೇತ್ರಕ್ಕೆ ಹೋಗುವಾಗ ಒಂದು ಒಂದು ಬಾಟಲ್ ನೀರನ್ನ ಅವ್ರ ಜೊತೆಗೆ ಇರಿಸಿಕೊಂಡು ಹೋಗಲಿಕ್ಕೆ ಹೇಳಿ ಸರ್ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದಾಗ ಧನ್ಯವಾದಗಳು ರೈಟ್ ಬಂದ್ಬೇಡ ಓಕೆ ಗೊತ್ತಾಯ್ತೀಗ ಯಾವ ರೀತಿ ನಾವು ಮನಸ್ಸನ್ನ ಆತ್ಮವನ್ನ ದೇಹವನ್ನ ಮತ್ತೆ ಆಕ್ಸಿಜನ್ ಕಾರಕ ಅಲ್ವಾ ಶುಕ್ರನ ಸಾರಿ ಗುರುವನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಇದನ್ನ ಚೆನ್ನಾಗಿ ಬಾಕಿ ಪ್ಲಾನೆಟ್ಸ್ ಎಲ್ಲ ಕೆಲಸ ಮಾಡಿಯೇ ಮಾಡುತ್ತೆ ಏನು ಸಮಸ್ಯೆ ಅಂತೂ ಆಗಲ್ಲ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿರ್ತಾ ನೋಡಿ ಏನಾಗುತ್ತದೆ ನಾನು ಒಂದು ಮಾತು ಹೇಳದಿ ಏನ್ ಗೊತ್ತಾ ಕೆಲವರಿಗೆಲ್ಲ ಮಲ್ಟಿಪಲ್ ಸಮಸ್ಯೆ ಅಲ್ವಾ ಅಲ್ಲಿ ಹಣಕಾಸಿನದ್ದು ಸಮಸ್ಯೆ ಆರೋಗ್ಯದಲ್ಲೂ ಸಮಸ್ಯೆ ಮದುವೆ ಜೀವನನೂ ಸಮಸ್ಯೆ ಅದು ಎಲ್ಲಾ ರೀತಿಯಲ್ಲಿ ಕೂಡ ಸಮಸ್ಯೆ ಅಲ್ವಾ ಅಲ್ಲಿಗೂ ಸಮಸ್ಯೆ ಇಲ್ಲಿ ಸಮಸ್ಯೆ ಹಾಗೆ ಸಮಸ್ಯೆ ಈಗ ಅಥವಾ ಆಗದೆ ನಿಮ್ದು ಕರ್ಮ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಬಂದಿರಬೇಕು ನೀವು ತುಂಬಾ ಸುಲಭ ಅಂತೂ ಅಲ್ಲ ಅಲ್ವಾ ಯಾಕಂದ್ರೆ ದಾರಿ ಕಂಡು ಬರ್ತಾ ಇಲ್ಲ ಅದು ಯಾರಾದರೂ ದಾರಿ ತೋರಿಸಿ ಅದನ್ನ ಕೇಳಲಿಕ್ಕೂ ಆಗ್ತಾ ಇಲ್ಲ ಗುರುಗಳಿಂದ ಏನಾದರೂ ಒಂದು ಒಳ್ಳೆಯ ಮೆಸೇಜ್ ಬಂತು ಅದನ್ನ ನಿಮ್ಗೆ ಫಾಲೋ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಕರ್ಮ ದೊಡ್ಡ ಮಟ್ಟದಲ್ಲಿದೆ ಅಂತವ್ರು ಕೆಲವರೆಲ್ಲ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದೆ ಯಾಕಂದ್ರೆ ಅಲ್ಲಿ ಆರೋಗ್ಯದಲ್ಲೂ ಸಮಸ್ಯೆ ಹಣಕಾಸು ಸಮಸ್ಯೆ ಮದುವೆ ಜೀವನ ಸಮಸ್ಯೆ ಎಲ್ಲಾನು ಸಮಸ್ಯೆ ಅಂದಾಗ ಖಂಡಿತವಾಗಿಯೂ ಅದಕ್ಕೆ ದೊಡ್ಡ ಮಟ್ಟಿಗೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ದೊಡ್ಡ ಮಟ್ಟಿಗೆ ಮನೆಯಲ್ಲಿ ವಾಸ್ತುವನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಜಾತಕವನ್ನು ರಿಪೇರಿ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಆನಂದ್ರೆ ನಿಮಗೆ ಕೌನ್ಸಿಲಿಂಗ್ ಏನ್ ಅಗತ್ಯ ಇರ್ತದೆ ಅದನ್ನು ಕೂಡ ನೀವು ಮಾಡ್ಕೊಂಡಾಗ ಏನಾಗುತ್ತೆ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ಮಲ್ಟಿಪಲ್ ಸಮಸ್ಯೆಗಳನ್ನ ನಿವಾರಣೆ ಮಾಡಿ

ಹನ್ನೊಂದು ಇಪ್ಪತ್ತು ರಾತ್ರಿ ಓಕೆ ಹುಟ್ಟಿದ್ದೆ ಅಲ್ಲಿ ಬೆಂಗಳೂರಲ್ಲಿ ಹುಟ್ಟಿದ ಓಕೆ ಅನುರಾಧ ನಕ್ಷತ್ರ ವೃಷ್ಟಿಕ ರಾಶಿ ಜಾತಕ ನಮ್ಮ ಇವರನ್ನ ಹೇಗೆ ಕರಿತೀರಮ್ಮ ನೀವು ನಮೃತ ಅಂತ ಹೆಸರಿದೆ ಓಕೆ ನಮ್ರತಾ ಜಸ್ಟ್ ವೈಟ್ ಅಮ್ಮ ನಮೃತ ಅಂತ ಹೆಸರು ಓಕೆ ನಮೃತ ಹೆಸರು ಪರವಾಗಿಲ್ಲಮ್ಮ ಚೆನ್ನಾಗಿ ಅದು ಕೆಲಸ ಮಾಡುತ್ತಲ್ವ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಉಂಟು ಏನು ಸಮಸ್ಯೆ ಬರುವುದಿಲ್ಲಲ್ಲೋ ವಿದ್ಯಾಭ್ಯಾಸದಲ್ಲಿ ತುಂಬಾನೇ ಖಂಡಿತ ಅದೊಂದು ಸ್ವಲ್ಪ ಬೆನ್ನ ಹಿಂದೆ ಇರಿ ಅವ್ರಿಗೆ ಬೆನ್ನ ಹಿಂದೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಅವ್ರಿಗೆ ರೈಟಾ ಅವರಿಗೆ ಬೆನ್ನ ಬೆನ್ನ ಹಿಂದೆ ನಿಂತ್ಕೊಳ್ಳಿ ಪ್ರೋತ್ಸಾಹ ಕೊಡಿ ಅವರಿಗೆ ಜಾತಕಂತೂ ಕತೆ ಹೇಳ್ತಾ ವಿದ್ಯೆಯಲ್ಲಿ ಚೆನ್ನಾಗಿ ಹೋಗ್ತಾರೆ ಏನು ಸಮಸ್ಯೆ ಇಲ್ಲ ಬಟ್ ಒಂದು ಒಂದು ಇದ್ರಲ್ಲಿ ಏನಂದ್ರೆ ಇದ್ರಲ್ಲಿ ಏನಾಗುತ್ತೆ ಎಲ್ಲೊಂದ್ ಕಡೆ ಪಂಚಮದಲ್ಲಿ ಶುಕ್ರ ಇದ್ದಾನೆ ಓಕೆ ಶುಕ್ರ ಮತ್ತೆ ಸೂರ್ಯನ ಕಾಂಬಿನೇಷನ್ ಇದೆ ಒಂದು ಸ್ನೇಹಿತರು ಇಷ್ಟ ಆಗ್ತಾರೆ ಅವರಿಗೆ ಅಲ್ವಾ ಸ್ನೇಹಿತರು ಸ್ನೇಹಿತರ ಬಗ್ಗೆ ಇರ್ತಾರೆ ಸ್ನೇಹಿತರು ಇಷ್ಟ ಆಗ್ತಾರೆ ಸ್ನೇಹಿತರ ಜೊತೆ ಇರುವಾಗ ತುಂಬಾ ಚೆನ್ನಾಗಿ ಅವರು ಪಾಠಂದು ಮಾಡಿ ಕಲಿಯೊಂದಂತೂ ಕಲಿತೆ ಕಲಿತಾರೆ ಅವ್ರಿಗೆ ಸ್ವಲ್ಪ ಕನ್ಫರ್ಟ್ ಬೇಕಮ್ಮ ಅವರನ್ನ ಎಲ್ಲಿ ನೀವು ಕೂರಿಸ್ತೀರಾ ಅದನ್ನ ಸ್ವಲ್ಪ ಆ ಟೇಬಲ್ ಅನ್ನ ಮತ್ತೆ ರೂಮ್ ಅನ್ನ ಸ್ವಲ್ಪ ಕನ್ಫರ್ಟ್ ಮಾಡಿ ಕೊಡಿ ಅವರಿಗೆ ಎಲ್ಲಾ ರೀತಿಯಲ್ಲಿ ಕನ್ಫರ್ಟ್ ಇರಬೇಕಮ್ಮ ಆನಂತರ ಏನ್ ಮಾಡಿ ಎಲ್ಲಿ ಒಂದು ಕುರ್ಚಿ ಕೂತ್ಕೊಂಡು ಒಂದು ಯೆಲ್ಲೋ ನ ಒಂದು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಕೂರಿಸಿ ಉತ್ತರಕ್ಕೆ ಮುಖ ಮಾಡಿ ಓದಿಸಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಒಂದು ವೇಳೆ ಸ್ಟಡಿ ಟೇಬಲ್ ಇರ್ಬೋದು ಅಥವಾ ಅವರ ಒಂದು ರೂಮ್ ಇರ್ಬೋದು ಅದು ತುಂಬಾನೇ ಕಚರ ಬಟ್ಟಿ ಆಗಿದೆ ಅಲ್ಲೆಲ್ಲ ಸಾಮಾನುಗಳನ್ನ ಹಾಕೊಂಡಿದ್ದೀರ ಸ್ಟಡಿ ಟೇಬಲ್ ಕೂಡ ಸರಿ ಇಲ್ಲ ಅಂದಾಗ ಈ ಜಾತಕ ಕಲಿಯುವುದಿಲ್ಲ ಕಲಿಯುವುದು ಯಾವಾಗ ಕಂಫರ್ಟೆಬಿಲಿಟಿ ಬಂದಾಗ ಕಂಫರ್ಟ್ ಬೇಗ ಬೇಕಮ್ಮ ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕಲಿತಾರೆ ಏನು ಸಮಸ್ಯೆ ಆಗಲ್ಲ ರೈಟ್ ಅಮ್ಮ ಬೇರೆ ಏನು ಬೇಕಾಗಿಲ್ಲ ಓಕೆ ಇಷ್ಟಂತೂ ಮಾಡಿ ಅವರಿಗೆ ಏನ್ ಹೇಳ್ತಾರಮ್ಮ ಅವರು ನಾನಾ ಹೇಳಿದ ಟೆಕ್ನಿಕ್ ಫಾಲೋ ಮಾಡಿ ಈಗ ಹೇಳಿದ ಫಾಲೋ ಆಗಿ ಒಂದು ಒಳ್ಳೆ ರಿಸಲ್ಟ್ ಅಂತ ಬಂದೇ ಬರ್ತದೆ ಬಟ್ ಒಂದೊಂದು ಉಂಟು ಇದ್ರಲ್ಲಿ ಅಳುಬುರ್ಕಿ ಅಂತ ಉಂಟಮ್ಮ ಬೇಸರ ಆಗುತ್ತೆ ಏನಾದ್ರು ಕೇಳಿಸಿಕೊಂಡಾಗ ಇದು ಪರಿಸ್ಥಿತಿ ಉಂಟು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಅವ್ರು ಸ್ವಲ್ಪ ಸ್ಟ್ರಾಂಗ್ ಮಾಡ್ಲಿಕ್ಕೆ ಪ್ರಯತ್ನ ಹಾಗೆ ಇರುವುದು ಅವರು ಓಕೆ ಅದಕ್ಕೆ ಅವರನ್ನ ಸ್ವಲ್ಪ ಮಾನಸಿಕ ರೀತಿಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಬೆನ್ನ ಹಿಂದೆ ನೀವಿದ್ದು ಬಿಡಿ ಖಂಡಿತ ಒಳ್ಳೆ ರಿಸಲ್ಟ್ ಬರ್ತಮ್ಮ ಒಳ್ಳೇದಾಗ್ಲಿ ರೈಟ್ ಎಸ್ ಒಳ್ಳೆದಾಗ್ಲಿಮ್ಮ ಹೋಗ್ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದ ಕೆಲವು ಮಕ್ಕಳಿಗೆಲ್ಲ ಇರ್ತಾವಲ್ಲ ಅಥವಾ ಅದು ಏನು ಪ್ರಾಬ್ಲಮ್ ಅಂತ ಖಂಡಿತ ಅಲ್ಲ ಅಂತ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಅದಕ್ಕೋಸ್ಕರ ಯಾರಿಗೆಲ್ಲ ಮಲ್ಟಿಪಲ್ ಪ್ರಾಬ್ಲಮ್ ಉಂಟು ಅವರು ವೈಕುಂಠ ಏಕಾದಶಿ ಅಥವಾ ಬೇರೆ ಯಾವುದೇ ಏಕಾದಶಿ ಬಂದಾಗ ಆ ದಿನ ದಾನ ಮಾಡಿ ಅಂತ ಹೇಳ್ತೇನೆ ಉಪವಾಸ ಕೂರ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಅದು ನಿಮಗೆ ಆರೋಗ್ಯ ಇರ್ಬೋದು ಹೆಲ್ತ್ ರಿಲೇಟೆಡ್ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಅಥವಾ ಕಾರ್ಯಕ್ಷೇತ್ರ ಇರ್ಬೋದು ಯಾವುದೇ ರೀತಿಯಲ್ಲಿ ಕೂಡ ಮಲ್ಟಿಪಲ್ ಆಗಿ ಸಮಸ್ಯೆ ಬರ್ತಾ ಉಂಟಾಗ ಈ ಒಂದು ಏಕಾದಶಿ ಏನು ಅದಕ್ಕೆ ಬೇಕಾದಂತಹ ಅತ್ಯುತ್ತಮವಾದ ಪರಿಹಾರ ಇಷ್ಟವರೆಗೆ ಸಾಲ್ವ್ ಆಗದಂತ ಪ್ರಾಬ್ಲಮ್ ಏನಾದ್ರು ಸಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಟ್ರೈ ಮಾಡಿ ನೋಡ್ಬೇಕು ಯಾವ್ದಾಗೂ ಕೂಡ ಒಂದು ಇಚ್ಛಾಶಕ್ತಿ ಇರಬೇಕು ನಿಮ್ಮಲ್ಲಿ ಆ ಇಚ್ಛಾಶಕ್ತಿ ಇದ್ದಾಗ ಇದನ್ನ ನೀವು ಮಾಡಿದಾಗ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ರೈಟ್ ತಾನೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ್ಬೇಡ ನಾವು ವಿಶೇಷವಾಗಿ ಏನಾಗುತ್ತೆ ಕೆಲವರಿಗೆಲ್ಲ ಕೋರ್ಟ್ ಕಚೇರಿ ಸಮಸ್ಯೆ ಅಲ್ವಾ ಕೋರ್ಟ್ ಕಚೇರಿ ಏನ್ ಮಾಡ್ಬೇಕಾಗಲ್ಲ ನೋಡಿ ಒಂದು ನೆನ್ಪಿಟ್ಕೊಳ್ಬೇಕು ತುಂಬಾ ಜನ ಮಾಡ್ತಾರೆ ಗೊತ್ತಾ ಈಗ ಒಂದು ಆಸ್ತಿ ಪಾಲ್ ಮಾಡ್ಬೇಕು ರೈಟ್ ಆಸ್ತಿ ಪಾಲ್ ಆಗ ಆಸ್ತಿ ಪಾಲ್ ಆಗುವಾಗ ಕೆಲವರಿಗೆ ಹೆಚ್ಚು ಬೇಕು ಕಡಿಮೆ ಬೇಕು ಈ ಇರ್ತದೆ ಕೆಲವರಿಗೆಲ್ಲ ನನ್ಗೆ ಅಷ್ಟು ಬೇಕು ನನ್ಗೆ ಇಷ್ಟು ಬೇಕು ಅಂತ ಓಕೆನಾ ಇದೊಂದು ವಿಚಾರ ಇನ್ನೊಂದು ವಿಚಾರ ಏನಿರ್ತದೆ ಅಂದ್ರೆ ಇಲ್ಲೊಂದ್ ಕಡೆ ನ್ಯಾಯಯುತವಾಗಿ ನಿಮ್ಗೆ ಸೇರ್ಬೇಕು ಆದ್ರೂ ನೀವು ಕೂಡ ಅನುಭವಿಸಬಾರದು ಎನ್ನುವುದ ವಿಚಾರವನ್ನು ಇಟ್ಕೊಂಡು ಅವ್ರು ಮಾಡ್ತಾರೆ ಕೋರ್ಟಿಗೆ ಹೋಗಿ ಕೇಸ್ ಹಾಕಿರ್ತಾರೆ ರೈಟಾ ಅಲ್ಲಿ ಏನಾಗುತ್ತೆ ಕೋರ್ಟ್ನಲ್ಲಿ ಹಿಯರಿಂಗ್ ನಡೀತಾನೆ ಇರ್ತದೆ ಅದು ಪೋಸ್ಟ್ ಬಾನ್ ಹಾಕ್ತಾನೆ ಇರ್ತದೆ ನಿಮ್ಗೂ ಅನುಭವಿಸ್ಲಿಕ್ಕಿಲ್ಲ ಅವರಿಗೂ ಅನುಭವಿಸ್ಲಿಕ್ಕಲ್ಲ ಈ ಪರಿಸ್ಥಿತಿನ ಕೆಲವರೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ನೋಡಿ ಇದು ಒಳ್ಳೆ ಲಕ್ಷಣ ಅದು ಅಲ್ಲ ಯಾವತ್ತಿದ್ರು ಕೂಡ ನಿಮ್ಗೊಂದು ಕೋರ್ಟ್ ಕಚೇರಿಗೆ ಹೋಗುವಂತಹ ಒಂದು ಪ್ರಮಯ ಬಂದಾಗ ಅದನ್ನು ಆದಷ್ಟು ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಅದರಿಂದ ಹೊರಬರ್ಲಿಕ್ಕೆ ಪ್ರಯತ್ನ ಮಾಡಿ ಏನೇ ಆದ್ರೂ ಕೂಡ ಅಲ್ವಾ ಈಗ ಯಾರು ಹೇಳ್ತಾರೆ ಈಗ ಅಣ್ಣ ತಮ್ಮಂದ್ರ ಮಧ್ಯೆ ಆಸ್ತಿ ವಿವಾದ ಉಂಟು ಅಂತ ಇಟ್ಕೊಳ್ಳೋಣ ಅಣ್ಣ ತಮ್ಮಂದ್ರೆ ನಾನು ಅಣ್ಣ ನನಗೆ ಜಾಸ್ತಿ ಬೇಕು ನಾನು ಕೇಳುವುದಿಲ್ಲ ನಾನು ತಾಯಿ ಸೇವೆ ಮಾಡಿದ್ದೇನೆ ನಾನು ಅಪ್ಪ ತಂದೆ ಸೇವೆ ಮಾಡಿದ್ದೇನೆ ಅದರಿಂದ ನನಗೇನೆ ಜಾಸ್ತಿ ಬೇಕು ಅಂತ ಅವರು ಹಠ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಸೊ ಈ ಒಂದು ವಿಚಾರನ ಇಟ್ಕೊಂಡು ಕೋರ್ಟಿಗೆ ಹೋಗು ತುಂಬಾ ದೊಡ್ಡ ತಪ್ಪಾಗುತ್ತೆ ನೀವೇನ್ ಮಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅವರಿಗೆ ಸ್ವಲ್ಪ ಹೆಚ್ಚು ಬೇಕು ಕೊಟ್ಟು ಬಿಡಿ ನಿಮ್ಮ ಪಾಲಿಗೆ ಬಂದದ್ದು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಇಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಲೈಫ್ ಅಲ್ಲಿ ಒಂದು ನೆಮ್ಮದಿ ಅಂತ ಅಲ್ಲಿ ಕೂಡಲೇ ಬಳಿಕ ಸ್ಟಾರ್ಟ್ ಆಗಿದೆ ನೋಡಿ ಯಾರೆಲ್ಲ ಕೋರ್ಟ್ ಕಚೇರಿ ಭೇಟಿ ಮಾಡ್ತೀರಾ ನಿಮ್ಮ ರಾಹು ರಾಹು ಚೆನ್ನಾಗಿರಲ್ಲ ರಾಹುನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ವಾದ ವಿವಾದ ಬಳಿಕ ಸ್ಟಾರ್ಟ್ ಆಗುತ್ತೆ ರಾಹು ಏನಾಯ್ತು ರಾಹುನಿಂದಲೇ ಲೈಫ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುದು ಇದು ನಿಮಗೆ ಗೊತ್ತಿಲ್ಲದ ವಿಚಾರಿ ಪರ್ಸೆಂಟ್ ಪ್ರಾಬ್ಲಮ್ ರಾಹುನಿಂದಲೇ ಬರುವಂತದ್ದು ಅದಕ್ಕೆ ನೀವು ಯಾವಾಗ ಆಕ್ಟಿವೇಟ್ ಮಾಡ್ಕೊಂಡ್ರಿ ಅಂದಾಗ ನಿಮ್ಮ ಮನೆಯಲ್ಲಿ ಸಮೇತ ಆ ಪ್ರಾಬ್ಲಮ್ ಯಾವತ್ತೂ ಶುರು ಆಗುತ್ತೆ ಯಾವತ್ತು ಸಮಸ್ಯೆಗಳು ನೋಡಿ ನಾನು ಅಂತ ವ್ಯಕ್ತಿಗಳ ನೋಡಿದೇನೆ ಏನು ಕಾರಣ ಇಲ್ಲದೆ ಅದು ಕೂಡ ಮೋಸದಿಂದ ಬೇರೆಯವರ ಒಂದು ಜಾಗ ನಮ್ಗೆ ಬೇಕು ಬೇರೆಯವರ ಇಟ್ಟುಕೊಂಡು ಅದು ಎಲ್ಲ ಒಂದ್ ಕಡೆ ಅದಕ್ಕೆ ಸಂಬಂಧಪಟ್ಟ ಕೇಸ್ಗಳನ್ನು ಹಾಕಿ ಅದೇನೋ ಸಮಸ್ಯೆಯನ್ನು ಸಂಬಂಧದೊಳಗೆ ಕ್ರಿಯೇಟ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ವಯಸ್ಸು ವಯಸ್ಸೆಷ್ಟು ಎಪ್ಪತ್ತು ಎಪ್ಪತ್ತೈದು ಅಂತವರು ಇದು ರೈಟ್ ಅಂತವರು ಅದು ಬಹಳ ವಿಶೇಷ ಅನಿಸ್ತದೆ ಅಲ್ವಾ ಇನ್ನೇನು ಸಾಯ್ಲಿಕ್ಕೆ ಹೋಗ್ತಾ ಇದ್ದು ಯಾವಾಗ ಯಮ ಯಾ ಬಂದು ಎದುರುಗ ಗೊತ್ತಿಲ್ಲ ಆದ್ರೂ ಕೂಡ ಕೋರ್ಟು ಕಜ್ಜಿನಿಂದ ಅಲೀತಾ ಇರ್ತಾರೆ ಅದರ ಹಿಂದ್ಗಡೆ ಒಳ್ಳೆ ಲಕ್ಷಣನ ಅಲ್ಲ ತಾನೇ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿದೆ ದಯವಿಟ್ಟು ನಾನು ಹೇಳ್ತೀನಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಏನಾಗುತ್ತೋ ಗೊತ್ತಿಲ್ಲ ಜಗತ್ತು ಏನಾಗುತ್ತೆ ಇವತ್ತು ಏನಾಗುತ್ತೆ ನಾಳೆ ಏನಾಗುತ್ತೆ ನಾಳೆ ಬೆಳಗ್ಗೆ ಹೇಳ್ತೀವಿ ಎಲ್ಲೋ ಒಂದು ಕೂಡ ಗೊತ್ತಾಗಲ್ಲ ಇದ್ದಷ್ಟು ಹೊತ್ತು ಏನ್ ಮಾಡಬೇಕಾಗುತ್ತೆ ಲೈಫ್ ಎಂಜಾಯ್ ಮಾಡ್ಬೇಕಾದಂತಹ ಅನಿವಾರ್ಯತೆ ಉಂಟು ಅದಕ್ಕೋಸ್ಕರ ಆದಷ್ಟು ಅಂತ ವಿಚಾರಗಳಿದೆ ದಯವಿಟ್ಟು ಅದನ್ನ ಕೋರ್ಟ್ ಇಂದ ತೆಗೆದು ನಿಮ್ಮ ನಿಮ್ಮಲ್ಲಿ ಅದನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಅನ್ಯಥ ಬೇರೆಯವರಿಗೆ ಉಪದ್ರ ಕೊಡುವಂತ ಕೆಲಸವನ್ನಂತೂ ಮಾಡಬೇಡಿ ಈ ಜನ್ಮ ನೋಡಿ ಹೋದ ಜನ್ಮ ಏನ್ ಮಾಡಿದೀರ ನೀವು ನಾವು ನನ್ಗಂತೂ ಗೊತ್ತಿಲ್ಲ ರೈಟ್ ನಿಮ್ಗಂತೂ ಗೊತ್ತಿಲ್ಲ ನಮಗೂ ಗೊತ್ತಿರಲ್ಲ ಜಾತಕ ಹೇಳಿಕೊಡುತ್ತೆ ವಿಷಯ ಬೇರೆ ಬಟ್ ಪ್ರತ್ಯಕ್ಷವಾಗಿ ನಮ್ಗಂತೂ ಗೊತ್ತಾಗುದಿಲ್ಲ ತಾನೆ ಜಾತಕದ ಇಂಡಿಕೇಶನ್ ಅದನ್ನ ನೋಡ್ಕೊಳ್ಬೇಕು ಇದು ವಿಚಾರ ಬೇರೆ ಬಟ್ ಆ ನಿಮ್ಗೆ ಅದು ಗೊತ್ತಿಲ್ಲ ಬಟ್ ಈ ಜನ್ಮದಲ್ಲಿ ಆದ್ರೂ ಒಳ್ಳೆ ಬುತ್ತಿಯನ್ನ ಕಟ್ಟಿಕೊಂಡೇ ಹೋಗಬೇಕು ಮುಂದಿನ ಜನ್ಮಕ್ಕೆ ರೈಟ್ ಈ ಜನ್ಮ ಒಳ್ಳೆ ಬುತ್ತಿ ಕಟ್ಟಬೇಕು ಇದ್ದವರಿಗೆಲ್ಲ ಕೋರ್ಟ್ ಕಚೇರಿ ಮುಖಾಂತರ ಎಳ್ದು ತಂದು ಅದಕ್ಕೆ ಉಪಾದ್ರ ಕೊಡುದು ಒಳ್ಳೆ ಲಕ್ಷಣ ಅದು ಕಂಡಿದ್ದಲ್ಲ ದಯವಿಟ್ಟು ಕಾಂಪ್ರಮೈಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತಾ ಇನ್ನು ನಾನು ಕೋರ್ಟ್ ಕಚೇರಿ ಹೋಗ್ತಾ ಇದ್ದೀನಪ್ಪ ಏನ್ ಮಾಡೋದು ಗೊತ್ತಾಗಿಲ್ಲ ನ್ಯಾಯ ನನ್ನ ಬಳಿ ಉಂಟು ಅವ್ರ್ ನಂಗೆ ಉಪದ್ರ ಕೊಡ್ತಾ ಇದ್ದಾರೆ ಅಂದಾಗ ನೀವೇನ್ ಮಾಡ್ಬೇಕಾದಿತ್ತು ಅದಕ್ಕೆ ಬೇಕಾದ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡಿ ಅಂತ ಹೇಳಿದ್ರೆ ನೀವು ಗೆದ್ದು ಬಿಡ್ತೀರ ಅದಕ್ಕೆ ಇನ್ನು ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ

ಸೊ ನಾವು ಯಾವ ತರ ರಿಲೀಫ್ ಮಾಡ್ಕೋಬೇಕು ಅಂತ ಓಕೆ ಈಗ ನಾನು ನನಗೊಂದು ಮಾತು ಹೇಳಿ ಸರ್ ಈಗ ಲೀಸ್ ಮುಗಿದು ಹೋಗಿದೆ ಅಂದಾಗ ನೀವು ಅಲ್ಲಿಂದ ಬೇರೆ ಕಡೆಗೆ ಹೋಗಿಲ್ವಾ ಅಲ್ಲ ಅವಾಗಿಂದ ಅವರು ಪೋಸ್ಟ್ ಅಂದ್ರೆ ಆ ಟೈಮಲ್ಲಿ ಅಲ್ಲಿ ಕರೋನಾ ಪೀರಿಯಡ್ ಬಂದಿರೋದ್ರಿಂದ ಪೋಸ್ಟ್ ಮನ್ ಆಗಿ ಪೋಸ್ಟ್ ಮನ್ ಆಗಿ ಸೊ ಆಲ್ಮೋಸ್ಟ್ ಒಂದು ಏಳು ಮನೆ ಇದೆ ಸರ್ ಏಳು ಮನೆಗೂ ಸೇಮ್ ಪ್ರಾಬ್ಲಮ್ ಆಗಿದೆ ಆ ಅಂದ್ರೆ ಅವ್ರು ನಿಮ್ಗೆ ಹಣ ಕೊಡ್ತಾ ಇಲ್ಲ ಆ ರೀತಿ ಹೇಳ್ತಾ ಇದ್ದೀರಾ ಅವ್ರು ಏನ್ ಹೇಳ್ತಾ ಇದಾರೆ ನಮ್ದು ಯಾವುದೋ ಒಂದು ಜಮೀನ್ ಇದೆ ನಾವ್ ಅದನ್ನ ಸೇಲ್ ಮಾಡಿ ನಿಮ್ಮನ್ನೆಲ್ಲ ರಿಲೀಫ್ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಬ್ಯಾಂಕ್ ಇಂದ ನೋಟಿಸ್ ಡಿಮಾಂಡ್ ನೋಟಿಸ್ ಹಾಕ್ತೀವಿ ಅಂತ ಪೇಪರ್ ಅಲ್ಲಿ ಆಗಿಬಿಟ್ಟಿದ್ದಾರೆ ಅದು ನೋಟಿಸ್ ಏನ್ ಸರ್ ಅದು ಏನು ವಿಷಯ ಏನ ಅರ್ಥ ಆಗಿಲ್ಲ ನಂಗೆ ವಿಷಯ ಏನಂತ ಏನಂತ ಹೇಳ್ತಾರೆ ಹೇಳಿ ಸರ್ ಸರ್ ಅದೇ ಅವರು ಓನರ್ ಬಿಲ್ಡಿಂಗ್ ಮೇಲೆ ಸಾಲ ತಗೊಂಡಿದಾರೆ ಓಕೆ ಹಾಗೆ ಆ ಬಿಲ್ಡಿಂಗ್ ಮೇಲೆ ಸಾಲ ತಗೊಂಡಿದ್ದಾರೆ ನೋಟಿಸ್ ಹಾಕಿದ್ದಾರೆ ಅಂದ್ರೆ ನಿಮಗ್ ಏನ್ ಸಮಸ್ಯೆ ಉಂಟದ ಅಲ್ಲಿ ಈಗ ಸರ್ ನಾವು ಆತ ಓಕೆ ಆಯ್ತಾ ಏನಾಯ್ತು ಈಗ ಲೀಸ್ ಇದ್ರೆ ಲೀಸ್ ಅಲ್ಲಿ ಇದ್ರೆ ಏನಾಗುತ್ತೆ ಅಂದ್ರೆ ಎಲ್ಲೊಂದ್ ಕಡೆ ಬ್ಯಾಂಕ್ ಬಂದಿಗೆ ಎಲ್ಲೊಂದ್ ಕಡೆ ಸೀಲ್ ಹೊಡಿತ ಅಂದಾಗ ನಿಮಗೆ ಹೊರಗೆ ಅಷ್ಟೇ ತಾನೇ ಹೌದು ಹಾ ಓಕೆ ಅದಕ್ಕೆ ಬೇಕಾಗಿ ನೀವು ನೀವೇ ಮಾತಾಡ್ಕೊಂಡು ಪರಿಹಾರ ಕಂಡುಕೊಳ್ಬೇಕು ಸರ್ ನೀವ್ ಪ್ರೋಗ್ರಾಂ ನೋಡ್ತಾ ಇದ್ರೆ ನಂದು ಈಗ ನೋಡ್ತಾ ಇದ್ದೀರಲ್ವಾ ನೀವೇನ್ ಮಾಡಿದ್ರೆ ಈಗ ಒಂದು ಸ್ವಲ್ಪ ಹೊತ್ತಾದ ಪರಿಹಾರ ಹೇಳಿಕೊಡ್ತೀನಿ ಸರ್ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂತೆ ಸೊ ಮೇ ಬಿ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆ ಯಾಕಂದ್ರೆ ಅದು ಪ್ರಾಬ್ಲಮ್ ಬಂದಿರೋದು ರಾಹುನಿಂದ ಬೇರೆ ಎಂದ ಬಂದಿರುವುದಿಲ್ಲ ರಾಹು ಮುಖಾಂತರ ಸಮಸ್ಯೆ ಬಂದಿರೋ ಅದಕ್ಕೋಸ್ಕರ ನೀವು ಈ ರೀತಿ ಓದಾಡ್ತಾ ಇರ್ತೀರಿ ಸಮಸ್ಯೆ ಕ್ರಿಯೇಟ್ ಆಗಿದೆ ಜಸ್ಟ್ ನಿಮ್ಮ ಡೇಟಾ ಬರ್ ಉಂಟು ಸರ್ ಹೇಳಿ ಹ್ಮ್ ಹ್ಮ್ ಸಮಯ ಸಂಜೆ ಸಂಜೆ ಹುಟ್ಟಿದಲ್ಲಿ ಸರ್ ಹೆಸರು ತ್ಯಾಗರಾಜ ಅಂತ ತಾತ ತ್ಯಾಗರಾಜ ಅಂತ ಹೆಸರು ಓಕೆ ತ್ಯಾಗರಾಜ ಅಂತ ಹೆಸರನ್ನ ಇಟ್ಕೊಂಡಿದ್ರೆ ಡಿಸ್ಪ್ಯೂಟ್ ಅಂತ ಆಗಿ ಆಗುತ್ತೆ ಅಂತ ಇಂಡಿಕೇಶನ್ ಪಾಪ ನೀವು ಧರ್ಮಕ್ಕೆ ಡಿಸ್ಪ್ಯೂಟ್ ಅಲ್ಲಿ ಸಿಗಾಕೊಂಡಿದೀರ ಈಗ ರೈಟ್ ಇದು ಪರಿಸ್ಥಿತಿ ಸರ್ ಅಲ್ವಾ ಓಕೆ ಒಮ್ಮೆ ಒಮ್ಮೆ ನಿಮ್ಮ ಇದನ್ನ ರಿಪೀಟ್ ಮಾಡಿ ಸರ್ ಸಾವಿರದ ಒಂಬೈನೂರ ಎಪ್ಪತ್ತು ತಾನೇ ಓಕೆ ಓಕೆ ಒನ್ ನೈನ್ ಸೆವೆನ್ ಜೀರೋ ಓಕೆ ಏನಾಗುತ್ತೆ ತ್ಯಾಗರಾಜ್ ಏನು ಗೊತ್ತಾ ಈ ಜಾತಕ ಅ ಮಚ್ ಬೆಟರ್ ಜಾತಕ ಒಳ್ಳೆ ಜಾತಕ ಅಂತ ಕೆಟ್ಟ ಜಾತಕ ಅಂತ ಖಂಡಿತ ಅಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಗುರು ಇದ್ದಾರೆ ಸ್ವಾತಿ ನಕ್ಷತ್ರ ನಕ್ಷತ್ರಾಧಿಪತಿ ಆರನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ಏನಾಗುತ್ತೆ ಆ ಈ ಒಂದು ಡಿಸ್ಪ್ಯೂಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಲ್ರೆಡಿ ಆಗಿಬಿಟ್ಟಿದೆ ನಿಮಗೆ ನಿಮಗೆ ನೋಡಿ ಪಾರ್ಟ್ನರ್ ಮುಖಾಂತರ ಯಾವುದೇ ರೀತಿಯಲ್ಲಿ ಕೂಡ ನಿಮ್ಗೆ ಅಲ್ಲಿ ಸಹಾಯ ದೊರೆಯುವಂತದ್ದು ನಿಮಗೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿನೇ ಅಂತ ಒಂದು ಇಂಡಿಕೇಶನ್ ಇದೆ ಐವತ್ತರ ಸೀರಿ ಸ್ಟಾರ್ಟ್ ಆಯ್ತು ಈಗಂತೂ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗಿದೆ ಐವತ್ತ ಐವತ್ತ ಎರಡು ಎರಡನೇ ವಯಸ್ಸಿನಿಂದ ಸಮಸ್ಯೆಗಳು ಜಾಸ್ತಿನೇ ಕ್ರಿಯೇಟ್ ಆಗ್ತಾ ಉಂಟು ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ಸರ್ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿ ನಿಮ್ಮಿಂದ ಸಾಧ್ಯತೆ ಉಂಟು ಕೇತು ಸೀರೀಸ್ ದಶನೇನ್ ಅಂತ ರಾಹುಗೆ ಸಂಬಂಧಪಟ್ಟಂತೆ ಪರಿಹಾರ ಮಾಡ್ಕೊಳ್ಬೇಕು ಕುಜನಿಗೆ ಸಂಬಂಧಪಟ್ಟ ಪರಿಹಾರ ಮಾಡ್ಕೊಳ್ಳಿ ಕುಜನಿಗೆ ಏನಪ್ಪ ಪರಿಹಾರ ತೊಗರು ಬೆಳೆಯಿಂದ ಇದು ಅತ್ಯುತ್ತಮದ ಪರಿಹಾರ ಕುಜನಿಗೆ ಸಂಬಂಧಪಟ್ಟಂತೆ ಇನ್ನು ರಾಹುಗೆ ಏನು ಪರಿಹಾರ ಖಂಡಿತ ಪ್ರೋಗ್ರಾಮ್ ಅಲ್ಲಿ ಹೇಳಿಕೊಡ್ತೇನೆ ದಯವಿಟ್ಟು ನನ್ನ ಪ್ರೋಗ್ರಾಮ್ ವೀಕ್ಷಣೆ ವೀಕ್ಷಣೆ ಅದರ ಜೊತೆಗೆ ಅದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಸರ್ ರೈಟ್ ಸರ್ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಈ ರೀತಿಯಾಗಿ ಕೋರ್ಟ್ ಕಚೇರಿ ಅನ್ನೆಸರಿ ಬರ್ ನೋಡಿ ಈಗ ಸುಮ್ಮನೆ ಬರ್ತ ಬಂತು ಅಲ್ಲಿ ರೈಟ್ ನೋಡಿ ಇದಕ್ಕೇನೆ ಹೇಳುದು ಕರ್ಮ ಅಂತ ಓಕೆ ಅರ್ಥ ಆಗುತ್ತೆ ನಿಮ್ಗೆ ಇದನ್ನ ಹೇಳುದು ಕರ್ಮ ಅಂತ ಗೊತ್ತಿಲ್ಲಪ್ಪ ಯಾಕೋ ಗೊತ್ತಿಲ್ಲ ಏನು ತಪ್ಪು ಮಾಡಿಲ್ಲ ಲೀಸ್ಗೆ ಹಣ ಕೊಟ್ಟಿದ್ದೇನೆ ಲೀಸ್ ನಾವು ಬಿಡಬೇಕು ಬಿಡ್ಬೇಕಾದ್ರೆ ಹಣ ಕೊಡ್ತಾ ಇಲ್ಲ ಆ ಬಿಲ್ಡಿಂಗಿಗೆ ಅವ್ರು ಲೋನ್ ಮಾಡಿದ್ದಾರೆ ರೈಟ್ ನೋಡಿ ಪ್ರಾಬ್ಲಮ್ ನೋಡಿ ಹೇಗೆ ಬರ್ತಾ ಉಂಟು ತಪ್ಪೇ ಇಲ್ಲದೆ ಪ್ರಾಬ್ಲಮ್ ಬರ್ತಾ ಉಂಟು ಹೋದ ಜನ್ಮದಲ್ಲಿ ಮಾಡಿದ ಒಂದು ಯಾವ್ದೋ ಕರ್ಮ ನಿಮ್ಮನ್ನ ಫಾಲೋ ಮಾಡ್ತಾ ಉಂಟು ಅದಕ್ಕೋಸ್ಕರ ಈ ರೀತಿಯಾಗಿ ನಮ್ದೇ ತಪ್ಪಿಲ್ಲ ಆದ್ರೂ ನಾವು ಎಲ್ಲೋ ಒಂದ್ ಕಡೆ ಕೋರ್ಟ್ ಕಚೇರಿಗೆ ಅನುಭವಿಸ್ಬೇಕಾದ ಅನಿವಾರ್ಯತೆ ಬರಬಹುದು ಎಲ್ಲೋ ಅಲ್ಲಿ ಎಲ್ಲೋ ನೋಟಿಸ್ ಬಿಟ್ಟಿದ್ದಾರೆ ಎಲ್ಲೋ ಈಗ ಬಿಡಬೇಕು ಬಿಡುವಾಗ ಹಣ ಕೊಡ್ತಾ ಇಲ್ಲ ಅವರು ಏನಪ್ಪ ಮಾಡುದು ಅಲ್ವಾ ಅದು ಒಂದು ಅಟ್ಲೀಸ್ಟ್ ಒಂದು ಐದು ಲಕ್ಷ ಆದ್ರೂ ಕೊಟ್ಟಿರಬಹುದು ರೈಟ್ ಲೀಸ್ ಗೆ ಸಂಬಂಧಪಟ್ಟು ಈ ಪರಿಸ್ಥಿತಿ ಇರ್ತದೆ ಬೆಂಗಳೂರು ಓಕೆ ಸೊ ಏನಪ್ಪ ಮಾಡ್ಬೋದು ಇದಕ್ಕೆ ಅಲ್ವಾ ನಿಮ್ಗೂ ಕೂಡ ಹಾಗೇನೆ ನ್ಯಾಯಯುತವಾಗಿ ಇದ್ದೀರಾ ಆದ್ರೂ ಕೂಡ ಅನ್ನೆಸೆಸರಿ ಪ್ರಾಬ್ಲಮ್ ಆಗಿದೆ ಯಾರೋ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕೋರ್ಟ್ ಕಚೇರಿಗೆ ಸಂಬಂಧ ಸಮಸ್ಯೆ ಕ್ರಿಯೇಟ್ ಅಂತ ನೀವೇನ್ ಮಾಡ್ಬೇಕು ಇದೆಲ್ಲ ಬರುವುದು ರಾಹು ಮಹಾರಾಜನ ಮುಖಾಂತರ ರಾಹು ಮಹಾರಾಜ ಬಹಳಷ್ಟು ತೊಂದರೆಯನ್ನ ಜಾತಕ ನೋಡಿ ಈ ಜಾತಕದಲ್ಲಿ ಆರನೇ ಮನೆ ರಾಹು ಇದ್ದಾನೆ ಆರನೇ ಮನೆ ರೋಗ ಋಣ ರಿಪು ಸೇವೆ ರೈಟ್ ರೋಗ ಋಣ ರಿಪು ಅಂದಾಗ ನಿಮ್ಮನ್ನ ಡಿಸ್ಪ್ಯೂಟ್ ಡಿಸ್ಪ್ಯೂಟ್ ಗೆ ಸಂಬಂಧ ಆತ ಎಳಿತಾನೆ ಅಂತ ಇಂಡಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಹೇಳಿತಾನೆ ತುಂಬಾ ಸುಲಭ ಅಂತ ಅಲ್ಲ ಓಕೆ ಹಾಗಾದ್ರೆ ರಾಹುವನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದಾಗ ನಿಮ್ಗೆ ಬರತಕ್ಕಂತ ಕೋರ್ಟ್ ಕಚೇರಿಂದ ಬರ್ತಕ್ಕಂತಹ ಅಥವಾ ಯಾವ್ದಾದ್ರು ವಿಚಾರಗಳು ತುಂಬಾನೇ ಗೊಜಲ್ ಗೊಜಲ್ ಆಗಿದೆ ಗೊತ್ತಾಗಲಿ ಏನ್ ಮಾಡ್ಬೇಕಂತ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ರೆ ಖಂಡಿತ ನೀವೇನ್ ಮಾಡ್ಬೇಕು ಗೊತ್ತಾ ನೀವೇನ್ ಮಾಡಿ ಒಂದೇದಾಗಿ ನೋಡಿ ಕೆಲವು ಪರಿಹಾರ ಆಲ್ರೆಡಿ ಹೇಳಿಕೊಡಿದೆ ಅದರಲ್ಲಿ ಒಂದೇ ಪರಿಹಾರ ಏನುಂಟು ಬೆಳಿಗ್ಗೆ ಎದ್ದು ಸ್ನಾನ ಮಾಡುವಾಗ ನೀರಿಗೆ ಹಾಲನ್ನು ಬೆರೆಸಿ ಸ್ನಾನ ಮಾಡುವಂಥದ್ದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ ಆವಾಗ ಏನಾಗುತ್ತೆ ರಾಹುಲಿಂದ ಬರತಕ್ಕಂಥ ಸಮಸ್ಯೆ ನಿವಾರಣೆಗೆ ಸ್ಟಾರ್ಟ್ ಆಗಿದೆ ಇದು ಒಂದೇ ಪರಿಹಾರ ಎರಡನೇದಾಗಿ ಬಿಳಿ ಬಟ್ಟೆಯನ್ನು ಆದಷ್ಟು ಧರಿಸಿ ಅಂತ ಹೇಳ್ತೇನೆ ಬಿಳಿ ಬಟ್ಟೆ ನೀವು ಹೇಳಿ ಕೋರ್ಟ್ ಕಚೇರಿಗೆ ಹೋಗುವುದಾದ್ರೂ ಕೂಡ ಒಳ್ಳೆ ಬಿಳಿ ಬಟ್ಟೆಯನ್ನು ಧರಿಸ್ಕೊಂಡೋಗಿ ಸಿಲ್ಕ್ ಬಟ್ಟೆಯನ್ನು ಧರಿಸ್ಕೊಂಡೋಗಿ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಟ್ರೈ ಮಾಡಿ ನೋಡ್ಬೇಕು ಅದನ್ನ ರೈತನೇ ಓಕೆನಾ ಬಿಳಿ ಬಟ್ಟೆಗೆ ಬಹಳಷ್ಟು ಮಹತ್ವ ಉಂಟು ಬಿಳಿ ಬಟ್ಟೆಯಲ್ಲಿ ಏನು ಉಂಟು ಎಲ್ಲ ಕಲರ್ ಉಂಟದಾನೆ ಸೆವೆನ್ ಬಣ್ಣ ಏಳು ಏಳು ಕಲರ್ ಕೂಡ ಅಲ್ಲೇ ಅದರಲ್ಲಿ ಉಂಟೆ ಉಂಟು ರೈತನೇ ಓಕೆ ಬಿಳಿ ಬಟ್ಟೆ ಧರಿಸ್ಕೊಂಡಾದಾಗ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿ ನಿಮ್ಮಿಂದ ಸಾಧ್ಯತೆ ಇದು ಎರಡನೇ ವಿಚಾರ ಆಯ್ತು ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅದೇ ಹೆಂಗಸರಾಗಿದ್ರೆ ಬಿಳಿ ಶಾಲ ಅನ್ನಾದ್ರೂ ಹಾಕೊಂಡು ಹೋಗಿ ಅಂತ ಹೇಳ್ತೇನೆ ಆನಂತರ ಬಿಳಿ ಖರ್ಚಿಪನ್ನ ಇಟ್ಕೊಂಡು ಹೋಗಿ ಅಂತ ಹೇಳ್ತೇನೆ ಬಹಳ ಅಲ್ಲ ವರ್ಕ್ ಆಗುತ್ತೆ ನಿಮ್ಗೆ ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕು ಅಂತ ಕೋರ್ಟಿಗೆ ಹೋಗುದಕ್ಕಿಂತ ಮುಂಚೆ ಈಗ ನಾಳೆ ಹಿಯರಿಂಗ್ ಉಂಟು ಅಂತ ಇಟ್ಕೊಳ್ಳೋಣ ಈಗ ಹೋಗ್ಬೇಕು ಒಂದು ಹನ್ನೊಂದು ಹತ್ತು ಹನ್ನೊಂದು ಗಂಟೆಗೆ ಹೋಗ್ಬೇಕಪ್ಪ ಹಿಯರಿಂಗ್ ಉಂಟು ಕರೆದಿದ್ದಾರೆ ಹೋಗ್ಬೇಕು ಅಲ್ವಾ ಹೋಗ್ಬೇಕು ನೀವು ನಾನು ಹೇಳ್ತೀನಿ ನಿಮಗೆ ನೀವ್ ಏನ್ ಮಾಡಿ ಅಂದ್ರೆ ಹೋಗುದಕ್ಕಿಂತ ಮುಂಚೆ ಕೋಟಿಗೆ ಹೋಗುದಕ್ಕಿಂತ ಮುಂಚೆ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಬೇಕು ಈಗ ಹೇಳಿರುವಂತದನ್ನ ಅಲ್ವಾ ಸ್ನಾನ ಮಾಡುವಂತದ್ದು ಬಿಳಿ ಬೆಟ್ಟಿದ್ರು ಇದಂತ ಮಾಡ್ಬೇಕು ನೀವು ಓಕೆನಾ ಆನಂತರ ಏನ್ ಮಾಡ್ಬೇಕು ಒಂದು ಕಪ್ ಸಾಸರ್ ತಗೊಳ್ಳಿ ಕೈಯಲ್ಲಿ ಅಥವಾ ಕಪ್ ಸಾಸರ್ ಇರ್ಬೋದು ಅಥವಾ ಯಾವುದೇ ಬಾಟಲ್ ಕೂಡ ಪರವಾಗಿಲ್ಲ ಕಪ್ ಕಪ್ಸಾಸರ್ ಇಸ್ ಮಚ್ ಬೆಟರ್ ಅಂತ ಹೇಳ್ತೇನೆ ಬಾಟಲ್ ಕೂಡ ಓಕೆ ಅಂತ ಹೇಳ್ತೇನೆ ಕಪ್ ಕಪ್ಸಾಸರ್ನ ಏನ್ ಮಾಡಿ ಕೈಯಿಂದ ನೇರ ಕೆಳಗೆ ಬಿಟ್ಟು ಬಿಡಿ ಟಾಪ್ ಅಂತ ಹೊಡೆದು ತಾನೆ ಅಷ್ಟು ಮಾಡಿ ಕರ್ಟ್ಗೆ ಹೊರಟೋಗಿ ನಿಮ್ಗೆ ಅಲ್ಲಿ ಏನು ಅಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆ ಬರಬೇಕು ಸಮಸ್ಯೆ ಬರಲ್ಲ ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ ಮನೆಯಲ್ಲಿ ಕಪ್ಸಾ ಸರ್ ಕೆಳಗೆ ಬಿದ್ದು ಒಡೆದೋಗುತ್ತೆ ಬಾಟ್ಲಿ ಕೆಳಗೆ ಬಿದ್ದು ಒಡೆದೋಗುತ್ತೆ ಅಂದಾಗ ಅದು ಕೆಟ್ಟ ನಿಶಾನೆ ಅಲ್ಲ ಅದು ಒಳ್ಳೆ ನಿಶಾನೆ ಅದ್ರ ಮುಖಾಂತರ ಏನಾಗುತ್ತೆ ನಿಮ್ಗೆ ಎಲ್ಲ ಕಡೆ ಬಹಳಷ್ಟು ಸಮಸ್ಯೆಗಳು ಬರಬೇಕು ತೊಂದರೆ ಬರಬೇಕು ಜೀವಕ್ಕೆ ಹಾನಿ ಆಗ್ಬೇಕು ಆ ಹಾನಿ ಅಲ್ಲಿಂದಲೇ ಹೊರಟೋಯ್ತು ಈಗ ಅದರಿಂದಾಗಿ ಕಪ್ಸಾ ಸರ್ ಬಿಡಿದು ಒಡ್ದೋಯ್ತು ಬಾಟಲ್ ಬಿಡದುವ ಒಡೆದೋಯ್ತು ಅದಕ್ಕೋಸ್ಕರ ದಯವಿಟ್ಟು ಯಾರು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಏನು ಅನ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ದೇನೆ ಗ್ಲಾಸ್ ಬಿದ್ದು ಹೊಡೆದೋಯ್ತು ಅಲ್ವಾ ಕುಡಿಯುವ ನೀರಿನ ಗ್ಲಾಸ್ ಬಿದ್ದು ಒಡೆದೋಯ್ತು ಏನು ಸಮಸ್ಯೆ ಇಲ್ಲ ಅದು ಎಲ್ಲ ಒಂದ್ ಕಡೆ ನಿಮ್ಗೆ ಒಂದಷ್ಟು ದೊಡ್ಡ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಹೋಗಿದೆ ಅಂತ ಇಂಡಿಕೆ ಅದಕ್ಕೋಸ್ಕರ ನಿಮ್ಗೆ ಯಾವಾಗ ಕೋರ್ಟ್ಗೆ ಹೋಗ್ಲಿಕ್ಕೆ ಉಂಟು ಹಿಯರಿಂಗ್ ಗೆ ಹೋಗ್ಲಿಕ್ಂಟು ಅಲ್ಲಿ ಏನೋ ಮಾತಾಡಬೇಕು ನೀವು ಕಾಮ್ ಕಾನ್ಫಿಡೆನ್ಸ್ ಕೂಡ ಬರ್ತಾ ಇಲ್ಲ ಅಲ್ಲಿ ಕಿರಿಕಿರಿನೂ ಆಗಬಾರ್ದು ಬಟ್ ಆ ಕೇಸ್ ನಮ್ಮ ಬಳಿಗೆ ಆಗ್ಬೇಕು ಅಂದಾಗ ನೀವೇನ್ ಮಾಡಬೇಕಾಗುತ್ತೆ ಒಂದು ಕಪ್ಸಾಸರ್ನ ಡೈರೆಕ್ಟ್ ಆಗಿ ಇಟ್ಕೊಂಡು ಟಕ್ ಅಂತ ಕೆಳಗೆ ಹಾಕಿ ಹೊಡೆದು ಬಿಡಿ ಸೀದಾ ಹೊಟ್ಟೋಗಿ ಅಂತ ಹೇಳ್ದೇನೆ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ನೋಡಿ ಇದೆಲ್ಲ ನಾನು ಹೇಳ್ತೇನೆಲ್ವಾ ಇದೆಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ರೈಟ್ ತಾನೇ ಓಕೆನಾ ಅನಂತ ಯಾರಿಗೆ ಹೇಳಿಕೊಟ್ಟಿದ್ದೇನೆ ಅವರು ಅದನ್ನ ಮಾಡಿದ್ದಾರೆ ಕೂಡ ಕೋರ್ಟ್ ಕಚೇರಿ ಕೇಸಿಂದ ಹೊರ ಬಂದಿದ್ದಾರೆ ಕೂಡ ರೈಟ್ ತಾನೇ ಓಕೆನಾ ಸೊ ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಕೊಡಿದೆ ಆನಂತರ ಏನ್ ಮಾಡಿ ಅಂದ್ರೆ ರಾಹುವಿನ ಪ್ರೀತಿ ಅರ್ಥ ಈಗ ರಾಹುವನ್ನ ಕಂಟ್ರೋಲ್ ಮಾಡಬೇಕು ರಾಹು ಅಂದ್ರೆ ನಾಗದೇವರು ನಾಗದೇವ್ರನ್ನ ಕಂಟ್ರೋಲ್ ಮಾಡಬೇಕಪ್ಪ ಹೇಗೆ ಕಂಟ್ರೋಲ್ ಮಾಡ್ತೀರಾ ಒಂದೇದಾಗಿ ಜಾತಕದಲ್ಲಿ ಗುರು ಮಹಾರಾಜ ಗುರು ಏನ್ ಮಾಡ್ತಾನೆ ರಾಹುವನ್ನ ಕಂಟ್ರೋಲ್ ಮಾಡ್ತಾನೆ ರೈಟ್ ಈಗ ಗುರುವಿನ ದೃಷ್ಟಿ ರಾಹುವಿನ ಮೇಲೆ ಉಂಟು ಅಂತಾದಾಗ ರಾಹು ಆಲ್ಮೋಸ್ಟ್ ಕಂಟ್ರೋಲ್ ಏನು ಸಮಸ್ಯೆ ಕ್ರಿಯೇಟ್ ಮಾಡಲ್ಲ ಅದು ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ ಅದರಿಂದ ತೊಂದರೆ ಆಗುವಂತ ಸಾಧ್ಯತೆ ಇಲ್ಲೂ ಎಲ್ಲ ರಾಹುಲಿಂದ ಪಾಸಿಟಿವ್ ಬರ್ಬಹುದು ನಿಮ್ಮ ಪಾಲಿಗೆ ರೈಟ್ ಒಂದ್ ವೇಳೆ ಅಂತದ್ದೇನು ಇಲ್ಲಪ್ಪ ಆಗ ಏನ್ ಮಾಡ್ಬೇಕು ನೀವು ನೀವೇನ್ ಮಾಡಿ ಗುರುವಾರ ದಿವಸ ಓಕೆ ಗುರುವಾರ ದಿವಸ ಒಂದು ಬಿಳಿ ಬಟ್ಟೆಯನ್ನ ಸಾರಿ ಗುರುವಾರ ದಿವಸ ಒಂದು ಹಳದಿ ಬಣ್ಣದ ಬಟ್ಟೆಯನ್ನ ತನ್ನಿ ಅರ್ಧ ಮೀಟರ್ ಒಂದು ಮೀಟರ್ ಪರವಾಗಿಲ್ಲ ಹಳದಿ ಬಟ್ಟೆ ಅನ್ನೋದನ್ನಿ ಅದರಲ್ಲಿ ಏನ್ ಮಾಡಿದ್ರೆ ಚಂದನದ ಸ್ಟಿಕ್ಸ್ ನಿಮ್ಗೆ ಸಿಗುತ್ತೆ ಅಂಗಡಿಯಲ್ಲಿ ಓಕೆನಾ ಬಹಳ ಅದು ಆಕ್ಚುಲಿ ಅಫೆನ್ಸ್ ಅದು ಕಾನೂನು ಪ್ರಕಾರ ತರ್ಲಿಕ್ಕಿಲ್ಲ ಆದ್ರೂ ಕೂಡ ಎಲ್ಲಾದರೂ ರಿಕ್ವೆಸ್ಟ್ ಮಾಡ್ಕೊಂಡಾಗ ಚಂದನದ ಸ್ಟಿಕ್ ನಿಮ್ಮ ಪಾಲಿಗೆ ದೊರೀತದೆ ಚಂದನದ ಸ್ಟಿಕ್ ಅಂದ್ರೆ ಗಂಧದ ತುಂಡುಗಳು ಸಣ್ಣ ಸಣ್ಣ ಗಂಧದ ತುಂಡುಗಳನ್ನ ಸ್ಟಿಕ್ಸ್ ಗಳನ್ನ ನೀವೇನ್ ಮಾಡಿ ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಕಟ್ಟಿ ಅಂತ ಹೇಳ್ದೇನೆ ಕಟ್ಟಿ ಏನ್ ಮಾಡಿ ಅದನ್ನ ನಿಮ್ಮ ಮನೆಯ ನೈಋತ್ಯದ ಭಾಗದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದನ್ನ ನೈಋತ್ಯದ ಭಾಗದಲ್ಲಿ ಇಟ್ಕೊಂಡು ರೈಟ್ ಓಕೆನಾ ಈಗ ರಾಹು ಪ್ರೀತಿಯಾರ್ಥ ಅದನ್ನ ಈಗ ರಾಹು ಶಾಂತ ಆಗ್ಬಿಟ್ಟ ಹಾನದ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿದೆ ರಾಹು ಎಷ್ಟು ಶಾಂತನಾಗಿ ಬಿಡ್ತಾನೆ ರಾಹುನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಾ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೋರ್ಟ್ ಕಚೇರಿಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ಆಗಲಿ ಸ್ಟಾರ್ಟ್ ಆಗ್ತದೆ ಯಾರು ಬೇಕಾದ್ರೆ ಇದನ್ನು ಫಾಲೋ ಮಾಡಿ ನೋಡ್ಬೋದು ಇದರಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಡ್ ರಿಸಲ್ಟ್ಸ್ ಇಲ್ಲ ಓಕೆನಾ ಯಾವುದೇ ಕಾರಣ ಬ್ಯಾಡ್ ರಿಸಲ್ಟ್ ಬರುವುದಿಲ್ಲ ಇದರಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಅದು ಸೈಡ್ ಎಫೆಕ್ಟ್ಸ್ ಅಂತ ಉಂಟು ಅದೊಂದು ಇಲ್ಲ ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡಾಗ ನೋಡಿ ಯಾವ ರೀತಿ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಒಂದೇ ಒಂದು ಅಲ್ಲಿ ಕಂಡೀಷನ್ ಅಂದ್ರೆ ನೀವು ನ್ಯಾಯಯುತವಾಗಿರ್ಬೇಕು ರೈತನೇ ಆ ಒಂದು ವೇಳೆ ಮೋಸದಿಂದ ಅಲ್ವಾ ಅವನಿಗೆ ಜಾಸ್ತಿ ಹೋಗ್ತಾ ಉಂಟು ನನಗೆ ಕಡಿಮೆ ಬರ್ತಾ ಉಂಟು ಅವನಿಗೂ ಕೂಡ ಬೇಡ ನನಗೂ ಕೂಡ ಬೇಡ ಮೋಸದಿಂದ ಏನೋ ಮಾಡ್ತೀರಾ ಅದು ಇನ್ಯಾರ್ದು ಜಾಗ ಕಬಳಿಸ್ಲಿಕ್ಕೆ ನೋಡ್ತೀರಾ ಮಾಡ್ಕೊಂಡಿರ್ತೀರಾ ಅದನ್ನೇ ಅದನ್ನೇನು ಒತ್ತುವರಿ ಮಾಡ್ಕೊಂಡಿರ್ತೀರಾ ಕಬಲ್ಸಿಗೆ ನೋಡ್ತೀರಾ ಇದೆಲ್ಲ ಅನ್ಯಾಯ ಮಾಡಿದಾಗ ಇದೆಲ್ಲ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ನ್ಯಾಯಯುತವಾಗಿದ್ದಾಗ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಯಾರು ಬೇಕಾದ್ರೂ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ ರೈಟ್ ತಾನೆ ಓಕೆನಾ ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡಾಗ ನೋಡಿ ನಿಮ್ಮ ಕೋರ್ಟ್ ಕಚೇರಿ ಬರ್ತಕ್ಕಂಥ ಸಮಸ್ಯೆಗಳು ತೊಂದರೆಗಳು ದೂರ ಆಗಿ ನಿಮ್ಮ ಫೇವರ್ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಯಾರು ಬೇಕಾದ್ರೂ ಪ್ರಯತ್ನ ಮಾಡಿ ಆನಂತರ ಅನ್ನೆಸೆಸರಿಯಾಗಿ ಯಾವುದೋ ಒಂದು ಕಾರಣಕ್ಕೂ ಕೂಡ ಅವನು ಅನುಭವಿಸಬಾರ್ದು ನನಗೂ ಕೂಡ ಬೇಡ ಅವನು ಅನುಭವಿಸುದು ಬೇಡ ಅವನಿಗೂ ನಾನು ಪಾಠ ಕಲಿಸ್ತೇನೆ ಈ ರೀತಿಯಾದ ಗ್ರಜ್ಜನ್ನ ಇಟ್ಕೊಂಡು ನೀವೇನಾದ್ರೂ ಕೋರ್ಟ್ ಕಚೇರಿ ಅಂತ ಅಲಿಕ್ಕೆ ಶುರು ಮಾಡಿದ್ರೆ ಲೈಫ್ ಅಲ್ಲಿ ನೀವು ಸಾಧನೆ ಮಾಡುವುದಂತೂ ಏನು ಇಲ್ಲ ಅಂತ ಹೇಳ್ತೇನೆ ನಾಳೆ ಒಂದಿನ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮುಂದಿನ ದಿನಗಳು ಆಶಾದಾಯಕ ಅಲ್ಲ ಸಡನ್ ಡೆತ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಕೆಲವೊಂದು ಬಾರಿ ಬಹಳ ಬಹಳ ತೊಂದರೆಗಳನ್ನ ಕುಟುಂಬ ಜೀವನದಲ್ಲಿ ಅನುಭವಿಸ್ಬೋದು ಅನಿವಾರ್ಯತೆ ಬರಬಹುದು ಅದಕ್ಕೋಸ್ಕರ ಅದೆಲ್ಲ ಬಿಟ್ಟು ಎಲ್ಲರೂ ಸುಖವಾಗಿರ್ಲಿ ಅಲ್ವಾ ರೈಟ್ ತಾನೇ ಓಕೆನಾ ಸರ್ವೇ ಜನ ಸುಖಿನೋ ಭವಂತು ಸೊ ಈ ರೀತಿಯಾದ ಒಂದು ವಾಕ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಿ ಅದ್ರ ಜೊತೆಗೆ ಈ ಕೋರ್ಟ್ ಕಚೇರಿ ಅನ್ನೆಸೆಸರಿಯಾಗಿ ರೈಟ್ ರೈತನ ಅನ್ನೆಸೆಸರಿ ಹೋಗಬೇಡಿ ಅಂತ ಹೇಳ್ತೇನೆ ಅನ್ನೆಸೆ ಹೋದ್ರೆ ಸುಮ್ಮನೆ ನಾವು ರಾಹುವನ್ನ ಎಳೆದುಕೊಂಡು ನಮ್ಮ ಮೇಲೆ ಇಟ್ಕೊಂಡಂತೆ ಸೊ ಪ್ರಾಬ್ಲಮ್ ಅಂತೂ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಕ್ರಿಯೇಟ್ ನಾನು ಹೇಳಿದ ಇಷ್ಟು ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಕೋರ್ಟ್ ಕಚೇರಿಯಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಫೇವರೇಬಲ್ ಆಗುತ್ತೆ ನಿಮಗೆ ತುಂಬಾ ಚೆನ್ನಾಗಿದ್ದು ವರ್ಕ್ ಆಗುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಬಾ ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಕಣಿತ ಹಂಚಿಕೊಳ್ತೇನೆ ನಾಳೆ ಕಟ್ಪಾಡಿಯಲ್ಲಿರ್ತೇನೆ ಯಾರಿಗಾದ್ರೂ ಜಾತಕ ತೋರಿಸಲಿಕ್ಕೆ ಬರಲಿ ಕಟ್ಪಡಿಗೆ ಬಂದು ತೋರಿಸಬಹುದು ಅಂತ ಹೇಳ್ತೇನೆ ಬಟ್ ಈಗ ಏನ್ ಮಾಡೋಣ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಆರ್ಯಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ನಿಮಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಾದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾನೆ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದೆ ದೈ ಜಿ ವಲ್ಡ್ ಟ್ವೆಂಟಿ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್